नमस्कार संजे कर्नाटक कुलपुरोहित आलूर वेंकटरायर राष्ट्रीय स्मारक ट्रस्ट वतियुतिव वेबिनार उपन्यास सरणी आरने मालिके तम्मन्ना स्वागतिसुत्ता इंदु ई कार्यक्रमवन्नु डॉक्टर प्रधान गुरुदत्त अवरु नडेसिकोडलिद्दारे अवरु ಕರ್ನಾಟಕತ್ವದಲ್ಲಿ ಆ ಕರ್ನಾಟಕತ್ವದ ಒಂದು ಮಹತಿಯನ್ನು ಆಲೂರು ವೆಂಕಟರಾಯರು ಯಾವ ರೀತಿ ನಮಗೆ ಬಿಂಬಿಸಿದರು ಅನ್ನೋದನ್ನು ಅವರು ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಧಾರವಾಡದ ಕ್ಲಾಸಿಕ್ ಐಎಸ್ಕೆಎಸ್ ಸ್ಟಡಿ ಸರ್ಕಲ್ದವರ ಸಹಯೋಗದೊಂದಿಗೆ ಈ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಹ್ವಾನಿಸುತ್ತಾ ಇಂದು ಈ ಕಾರ್ಯಕ್ರಮದ ಸಂಚಾಲಕರಾದ ನಮ್ಮ ಶ್ರೀನಿವಾಸ್ ವಾಡಪ್ಪಿಯವರು ತಮ್ಮನ್ನು ದೇಶಿ ಆ ವ್ಯಕ್ತಿ ನಮ್ಮ ಡಾಕ್ಟರ್ ಪ್ರಧಾನ್ ಗುರುದತ್ತ ಅವರನ್ನು ಪರಿಚಯಿಸಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕರ್ನಾಟಕದ ಸಮಸ್ತ ಜನತೆಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತು ಬಹಳ ಸಂತೋಷದ ವಿಷಯ ಅಂತಂದರೆ ಇವತ್ತಿನ ಭಾಷಣಕಾರರು ಡಾಕ್ಟರ್ ಪ್ರಧಾನ್ ಗುರುದತ್ತ ಅವರು. ಡಾಕ್ಟರ್ ಪ್ರಧಾನ್ ಗುರುದತ್ ಅವರು ಮೈಸೂರಿನ ಭಾಗದವರು. ನಮಗೇನಿತ್ತು ಅಂದರೆ ಒಂದು ಆಶಯ, ಕರ್ನಾಟಕದ ವಿವಿಧ ಭಾಗಗಳಿಂದ ವಿದ್ವಾಂಸರು ಆಲೂರರನ್ನು ಕುರಿತು ಆಲೂರರ ಕಂಡ ಕರ್ನಾಟಕ ಏಕೀಕರಣದ ಕನಸನ್ನು ಯಾವ ರೀತಿಯಿಂದಾಗಿ ಕಂಡಿದ್ದಾರೆ ಎಂಬುದನ್ನು ನಾವು ಬೇರೆ ಬೇರೆ ವಿದ್ವಾಂಸರಿಂದ ನಾಡಿನ ಬೇರೆ ಬೇರೆ ವಿದ್ವಾಂಸರಿಂದ ಕಂಡುಕೊಳ್ಬೇಕು ಒಂದು ಆಶಯ ಇತ್ತು. ಅದರಲ್ಲಿ ನಮಗೆ ಬಹಳ ಪ್ರಮುಖವಾಗಿ ದೊರಕಿದವರು ಡಾಕ್ಟರ್ ಪ್ರಧಾನ್ ಗುರುದತ್ ಅವರು. ಮೈಸೂರಿನ ಭಾಗದವರಾಗಿದ್ದರೂ ಕೂಡ ಅಖಂಡ ಕರ್ನಾಟಕದ ಕನಸನ್ನು ಕಂಡವರಲ್ಲಿ ಅವರು ಕೂಡ ಒಬ್ಬರು. ಅಂಥ ಒಬ್ಬ ಹಿರಿಯರು, 82-83 ವರ್ಷದ ಹಿರಿಯರು ನಮ್ಮೊಡನೆ ಇವತ್ತು ಮಾತನಾಡಲಿದ್ದಾರೆ. ಆಲೂರರ ಕುರಿತು ಮಾತನಾಡೋದು ಅಂತಂದರೆ ಅವರು ಹೇಳಿದ ಒಂದು ಮಾತು ಅಂದರೆ, ಆಲೂರಂಥ ಹಿರಿದಾದ ಚೇತನಗಳು ಕಾಲವನ್ನು ಮೆಟ್ಟಿ ನಿಂತಹ ವ್ಯಕ್ತಿಗಳು, ಅಂಥ ಒಬ್ಬ ಹಿರಿಯರನ್ನು ಕುರಿತು ನಾನು ಮಾತನಾಡ್ತೇನೆ, ಇದು ಒಂದು ರೀತಿಯಿಂದ ನನಗೆ ಬಹಳ ಸೌಭಾಗ್ಯ ತಂದಂಥ ಒಂದು ಸಂಗತಿ ಅಂತ ತಿಳ್ಕೊಂಡು ಅವರು ತಮ್ಮ ಭಾಷಣವನ್ನು ಮಾಡಿದ್ದಾರೆ. ಅದರಲ್ಲಿ ಅನೇಕ ಆಲೂರು ವೆಂಕಟರಾಯರನ್ನು ಕುರಿತು ಬಹಳಷ್ಟು ವಿಚಾರಗಳನ್ನು ತಿಳಿಸುವುದರೊಂದಿಗೆ ಅವರ ಕುರಿತ ಅಭಿಮಾನವನ್ನು ಕೂಡ ಅದರಿಂದ ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ಪ್ರಧಾನ್ ಗುರುದತ್ ಅವರು 39 ವರ್ಷಗಳ ಕಾಲ ಅಧ್ಯಾಪನ ಅಧ್ಯಯನ ವೃದ್ಧಿಯನ್ನು ಮಾಡಿದಂಥವ್ರು. ಅದರಲ್ಲಿ 32 ವರ್ಷಗಳ ಕಾಲ ಸತತವಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಹಳ ದೊಡ್ಡ ಮೇಧಾವಿಗಳು ಇರುವಂಥ ಒಂದು ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥ ಇನ್ನೊಬ್ಬ ಮೇಧಾವಿಗಳಿವರು. ಅಂಥ ಹಿರಿಯರು, ಅವರ ಬಗ್ಗೆ ಪರಿಚಯ ಮಾಡೋದಂತಂದರೆ ಆ ಪರಿಚಯದೇ ಒಂದು ರೀತಿಯಿಂದ ಒಂದು ಸೆಮಿನಾರ್ ಆಗುವಷ್ಟರ ಮಟ್ಟಿಗೆ ಅವರ ಪರಿಚಯವೂ ಇದೆ. ಆದರೆ ಭಾಳ ಸಂಕ್ಷಿಪ್ತವಾಗಿ ಡಾಕ್ಟರ್ ಪ್ರಧಾನ್ ಗುರುದತ್ ಅವರ ಕುರಿತು 2-3 ಮಾತುಗಳಲ್ಲಿ ಅವರ ಪರಿಚಯವನ್ನು ಮಾಡಿಸುವಂಥ ಒಂದು ಸಾಹಸಕ್ಕೆ ಇಳಿದಿದ್ದೇನೆ ನಾನು. ಅವರು MA ಕನ್ನಡದಲ್ಲಿ MA ಕನ್ನಡ MA ಹಿಂದಿ MPhil ಮಾಡಿಕೊಂಡಿದ್ದಾರೆ. PhD ಆಗಿದೆ. ಮೈಸೂರು ಯೂನಿವರ್ಸಿಟಿಯಿಂದ PhD ಮಾಡಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದಿಂದ DLit ಪದವಿಯನ್ನು ಗಳಿಸಿದ್ದಾರೆ. ಆಮೇಲೆ ಸಂಸ್ಕೃತ ಕೋವಿದ ಪದವಿಯನ್ನು ಗಳಿಸಿದವರಿದ್ದಾರೆ. ಆನಂತರ ತಮ್ಮ ಜೀವನವನ್ನು ತಮ್ಮ ಅಧ್ಯಾಪಕನ ವೃತ್ತಿಯನ್ನು ಮೊದಲು ಕೆಲವು ವರ್ಷಗಳ ಕಾಲ ಸ್ನಾತಕ ಕಾಲೇಜುಗಳಲ್ಲಿ ಕೆಲಸ ಮಾಡಿದ ನಂತರ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ಪ್ರಾರಂಭಿಸಿದರು. ಅವರು ಮೂಲಭೂತವಾಗಿ UGC ಸಂಶೋಧಕ ಪ್ರಾಧ್ಯಾಪಕರಾಗಿ ಈ ಕೆಲಸವನ್ನು ನಿರ್ವಹಿಸೋದಕ್ಕೆ ಪ್ರಾರಂಭಿಸಿದರು. ಆನಂತರ ಬಹಳ ಎತ್ತರದಲ್ಲಿ ಬಹಳಷ್ಟು ಕೆಲಸ ಮಾಡಿರೋದರಿಂದ ಅವರು ಮುಂದೆ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಭಾರತ ಸರ್ಕಾರ ರಾಷ್ಟ್ರೀಯ ಅನುವಾದ ಮಿಷನ್ನಿನ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿ ಅವರು ಕೆಲಸ ನಿರ್ವಹಿಸಿದ್ದಾರೆ.
ಅವರಿಗೆ ಕನ್ನಡ ಹಿಂದಿ ಭಾಷೆ ಸಂಸ್ಕೃತ ಭಾಷೆ ಅದಲ್ಲದೆ ತೆಲುಗು ತಮಿಳು ಮರಾಠಿ ಇಂಗ್ಲಿಷ್ ಫ್ರೆಂಚ್ ಭಾಷೆಗಳನ್ನು ಕೂಡ ಅದರಲ್ಲಿ ಕೂಡ ಸಹಿತ ಅವರು ಪರಿಣತಿಯನ್ನು ಹೊಂದಿದ್ದಾರೆ ಆನಂತರ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ದೊರಕಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ತೀನಂ ಶ್ರೀ ಸಂಶೋಧನಾ ಪ್ರಶಸ್ತಿ ದೊರಕಿದೆ ವಿಶ್ವಮಾನವ ಪ್ರಶಸ್ತಿ ದೊರಕಿದೆ ಆರ್ಯಭಟ್ಟ ಪ್ರಶಸ್ತಿ ದೊರಕಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅನೇಕ ವಿಚಾರಗೋಷ್ಠಿಗಳಲ್ಲಿ ತಮ್ಮ ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಅವರು ಮಂಡಿಸಿದ್ದಾರೆ ಇನ್ನೂ ಅವರ ಬಗ್ಗೆ ಅವರು ಬರೆದಂತ ಪುಸ್ತಕಗಳನ್ನು ಪಟ್ಟಿಯನ್ನು ಮಾಡ್ತಾ ಹೋದರೆ ಅವರ ಕುರಿತು ಒಬ್ಬ ವಿದ್ಯಾರ್ಥಿನಿ ಪಿ ಎಚ್ ಡಿ ಮಾಡ್ತಿರಬೇಕಾದ್ರೆ ಹೇಳಿದ್ರಂತೆ ಅವರು 500ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಒಂದಿನ ಸಂಪಾದಿಸಿದ್ದಾರೆ ಬರೆದಿದ್ದಾರೆ ಹೀಗಾಗಿ ಅವರ ಬರೆದಂತ ಪುಸ್ತಕಗಳ ಪಟ್ಟಿಯನ್ನೇ ಹೇಳುವುದೇ ಒಂದು ರೀತಿಯಿಂದ ಸಂತಸ ಸಂಗತಿಯಾಗ್ತದೆ ಆ ಒಂದು ಸಾಹಸಕ್ಕೆ ನಾನು ಇಳಿಯವಲ್ಲ ಇಂಥ ಒಬ್ಬ ಹಿರಿಯರು ನಮಗೆ ಇವತ್ತು ದೊರಕಿ ಆಲೂರರ ಕುರಿತು ಕೆಲವೊಂದು ವಿಷಯ ಮಹತ್ವದ ವಿಷಯಗಳನ್ನು ಹೇಳಲಿದ್ದಾರೆ ಅವರಿಗೆ ಬಹಳ ಸಂತೋಷದಿಂದ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರನ್ನು ಸ್ವಾಗತಿಸಿ ಅವರಿಗೆ ಮಾತನಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಆಲೂರು ಮತ್ತು ಕರ್ನಾಟಕ ಏಕೀಕರಣ ಎಂಬ ವಿಷಯವನ್ನು ಕುರಿತು ಕೆಲವು ಚಿಂತನೆಗಳನ್ನು ನಿಮ್ಮ ಮುಂದೆ ಇರಿಸ ಬಯಸುತ್ತೇನೆ ಈ ಉಪನ್ಯಾಸವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ನನಗೆ ಕಠೋಪನಿಷತ್ತಿನ ಒಂದು ಸೂಕ್ತಿ ನೆನಪಿಗೆ ಬರುತ್ತೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧಿತ ಎಂಬುದೇ ಆ ಸೂಕ್ತಿ ಆಲೂರರನ್ನು ಹಾಗೂ ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಅವಿರತವಾಗಿ ನಡೆಸಿದ ಹೋರಾಟವನ್ನು ನೆನೆದಾಗ ನನಗೆ ಈ ಸೂಕ್ತಿ ನೆನಪಾಗುತ್ತದೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅವೇಕ್ ಅರೈಸ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದಿ ಗೋಲ್ ಇಸ್ ರೀಚ್ಡ್ ಎಂದು ಸ್ವಾಮಿ ವಿವೇಕಾನಂದರು ಇದನ್ನು ಸ್ವಲ್ಪ ಮಟ್ಟಿಗೆ ಪರಿವರ್ತಿಸಿ ಜಗತ್ತಿಗೆ ನೀಡಿದ ತಮ್ಮ ಉಪದೇಶವನ್ನಾಗಿಸಿದರು ಸ್ವಾಮಿ ಯೋಗಾನಂದರು ಅಧ್ಯಾತ್ಮ ವಿದ್ಯೆಗೆ ಇದನ್ನು ಯಥಾವತ್ತಾಗಿ ಅನ್ವಯಿಸಿ ಗೋಲ್ ಎಂಬುದಕ್ಕೆ ಅಜ್ಞಾನದ ಗಾಢ ನಿದ್ರೆ ಎಂಬ ಅರ್ಥವನ್ನು ನೀಡಿದ್ದಾರೆ ಸ್ಲಂಬರ್ ಆಫ್ ಇಗ್ನೋರೆನ್ಸ್ ಅಧ್ಯಾತ್ಮ ಕ್ಷೇತ್ರದ ಸಾಧಕರಾಗಿದ್ದ ಸ್ವಾಮಿ ವಿವೇಕಾನಂದರ ಕ್ಷೇತ್ರ ಇಡೀ ಮಾನವ ಜನಾಂಗವೇ ಆಗಿದ್ದರೆ ಭಾಷಿಕ ಕ್ಷೇತ್ರದ ಉದ್ಧಾರಕರಾಗಿದ್ದ ಆಲೂರರ ಕಾರ್ಯಕ್ಷೇತ್ರ ಇಡೀ ಕನ್ನಡ ನಾಡೇ ಆಗಿತ್ತು ಸಾಮಾಜಿಕ ಧಾರ್ಮಿಕ ಜಾಗೃತಿ ವಿವೇಕಾನಂದರ ಗುರಿಯಾಗಿದ್ದರೆ ಭಾಷಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಸಾಮುದಾಯಿಕ ಜಾಗೃತಿಯನ್ನುಂಟು ಮಾಡುವುದು ಅಷ್ಟೇ ಏಕೆ ಗಾಢವಾದ ಸುಷುಪ್ತಿಯಲ್ಲಿದ್ದ ಕನ್ನಡಿಗರನ್ನು ಬಡಿದೆಬ್ಬಿಸುವುದು ಆಲೂರರ ಗುರಿಯಾಗಿತ್ತು ಮಾನವ ಸಮುದಾಯ ಎಚ್ಚೆತ್ತು ಕಾರ್ಯೋನ್ಮುಖವಾಗುವಂತೆ ಮಾಡುವಲ್ಲಿ ವಿವೇಕಾನಂದರು ಯಶಸ್ವಿಯಾದರೆ ಕನ್ನಡಿಗರು ಈ ಧ್ಯೇಯ ಆದರ್ಶಗಳ ವಿಷಯದಲ್ಲಿ ಸಕ್ರಿಯವಾಗುವಂತೆ ಮಾಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದವರು ಆಲೂರರು ಹಾಗೂ ಆ ಕಾರಣದಿಂದಾಗಿಯೇ ವಿವೇಕಾನಂದರು ವಿಶ್ವ ವಿಜಯಿಯಾದರೆ ಆಲೂರರು ಕನ್ನಡದ ಕುಲಪುರೋಹಿತರೇ ಆಗಿ ಪರಿಣಮಿಸಿದರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇಬ್ಬರದು ಅನನ್ಯ ಸಾಧನೆಯೇ ನಾಡಿನ ಪುಣ್ಯೋದಯದ ಫಲವಾಗಿ ವಿವೇಕಾನಂದರು ಕಾಣಿಸಿಕೊಂಡಿದ್ದರೆ ಕನ್ನಡಿಗರ ಭಾಗ್ಯೋದಯದ ಕುರುಹಾಗಿ ಆಲೂರರು ಮೂಡಿಬಂದು ಕನ್ನಡಿಗರ ಸಮಷ್ಟಿ ಹಿತ ಸಾಧನೆಗೆ ಕಾರಣೀಭೂತರಾದರು ಮಾನವ ಜನಾಂಗ ಹೇಗೆ ವಿವೇಕಾನಂದರಿಗೆ ಋಣಿಯಾಗಿ ಉಳಿದಿದೆಯೋ ಹಾಗೆಯೇ ಕನ್ನಡಿಗರ ಪಾಲಿಗೆ ಆಲೂರರು ಋಷಿ ಸದೃಶರಾಗಿ ಪರಿಣಮಿಸಿದ್ದಾರೆ ಕನ್ನಡಿಗರನ್ನು ಯಾವ ಜೀವವೂ ಋಣಿಗಳಾಗಿರುವಂತೆ ಮಾಡಿದ್ದಾರೆ ಅವರು ಪುಣ್ಯಶ್ಲೋಕರು ಪ್ರಾತಸ್ಮರಣೀಯರು ಆಗಿ ಉಳಿದಿದ್ದಾರೆ ವಿವೇಕಾನಂದರಿಗೆ ಶ್ರೀರಾಮಕೃಷ್ಣ ಪರಮಹಂಸರು ಪ್ರೇರಕ ಚೋದಕ ಶಕ್ತಿಯ ಕೇಂದ್ರವಾಗಿದ್ದರೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಸಾಹಿತ್ಯಗಳು ಆಲೂರರಿಗೆ ಸ್ಫೂರ್ತಿಯ ಕೇಂದ್ರಗಳಾಗಿದ್ದುವು ಮಾನವ ಜನಾಂಗ ಎಚ್ಚೆತ್ತುಕೊಂಡುದನ್ನು ಕಾಣುವ ಸೌಭಾಗ್ಯ ವಿವೇಕಾನಂದರಿಗ ಲಭಿಸಿದರೆ ಕನ್ನಡ ನಾಡಿನ ತಮ್ಮ ಕಲ್ಪನೆಯೇ ಕರ್ನಾಟಕದ ಏಕೀಕರಣ ಸಂಪೂರ್ಣವಾಗಿ ಅಲ್ಲದಿದ್ದರೂ ಬಹುತೇಕವಾಗಿ ಸಾಧಿತವಾದುದನ್ನು ಕಾಣುವ ಹಾಗೂ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಅದೃಷ್ಟ ಆಲೂರರದಾಗಿತ್ತು ಕರ್ನಾಟಕ ಏಕೀಕರಣದ 64 ವರ್ಷಗಳ ಸಂದರ್ಭದಲ್ಲಿ
ಏಕೀಕರಣದ ಧ್ಯೇಯೋದ್ದೇಶಗಳು ಎಷ್ಟರ ಮಟ್ಟಿಗೆ ಈಡೇರಿವೆ ಎಂಬುದರ ಪುನರಾವಲೋಕನ ಮಾಡುವ ಕಾರ್ಯವನ್ನು ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಕೈಗೊಂಡಿರುವುದು ಸ್ತುತ್ಯವೂ ಅಭಿನಂದನೀಯವೂ ಆದ ಕಾರ್ಯವಾಗಿದೆ. ಇನ್ನು ಹೊರಗೆ ಉಳಿದು ಹೋಗಿರುವ ಭಾಗಗಳನ್ನು ಒಂದುಗೂಡಿಸಿಕೊಳ್ಳುವ ಕಾರ್ಯ ಸಫಲವಾಗದಿರುವುದು, ನಿಕಟ ಭವಿಷ್ಯದಲ್ಲಿ ಅದು ಸಾಕಾರಗೊಳ್ಳುವ ಸಾಧ್ಯತೆಗಳು ಕಾಣದಿರುವುದು ಶೋಚನೀಯವಾದ ಸಂಗತಿಯೇ ಆಗಿದೆ. ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂಬ ಕಯ್ಯಾರ ಕಿಯಣ್ಣರೈ ಅವರ ಕನಸು ಅವರ ಜೀವಮಾನದ ಅವಧಿಯಲ್ಲಿ ಈಡೇರಿತೆ ಹೋಯಿತೆಂಬ ವ್ಯಥೆ ಒಂದು ಕಡೆ ಇದ್ದರೆ, ಮರಾಠಿಗರ ಕುತಂತ್ರಗಳಿಂದಾಗಿ ಬೆಳಗಾವಿಯನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಿರುವ ಪರಿಸ್ಥಿತಿ ಇನ್ನೂ ಇರುವುದು ಚಿಂತನೀಯ ವಿಷಯವೇ ಆಗಿದೆ. ಇರಲಿ, ಮತ್ತೆ ಆಲೂರಿನ ಕಡೆಗೆ ಬರೋಣ. ಮಹಾಜನ್ ಆಯೋಗದ ವರದಿ ಇನ್ನೂ ಅನುಷ್ಠಾನಗೊಳ್ಳದಿರುವ ಹಿನ್ನೆಲೆಯಲ್ಲಿ ನನ್ನನ್ನು ಬೇಕಾದರೆ ಪೂರಾ ಮರೆಯಿರಿ, ಕರ್ನಾಟಕವನ್ನು ಸದಾ ಸ್ಮರಿಸಿರಿ ಎಂಬ ಸಂದೇಶವನ್ನು ನೀಡಿರುವ ಆಲೂರರು ಕರ್ನಾಟಕ ಚಳುವಳಿಯಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿಕೊಂಡಿದ್ದರು ಎಂದರೆ ಈ ಮಾತನ್ನು ಅವರೇ ಹೇಳಿದ್ದಾರೆ. ಕರ್ನಾಟಕ ಚಳುವಳಿ ಎಂದರೂ ನಾನೇ, ನಾನು ಎಂದರೇನೆ ಕರ್ನಾಟಕ ಚಳುವಳಿ ಎಂಬುದನ್ನು ಅವರೆಡರಲ್ಲಿ ತಾದಾತ್ಮ್ಯವಿದೆ ಎಂದು ಜನರು ತಿಳಿದಿರುವರು. ಅದಕ್ಕೆ ಕಾರಣವೆಂದರೆ ಇಡೀ ಆಯುಷ್ಯದಲ್ಲಿ ಕರ್ನಾಟಕವೊಂದನ್ನೇ ಮುಖ್ಯ ಧ್ಯೇಯವಾಗಿಟ್ಟುಕೊಂಡು ಅದರ ಸಿದ್ಧಿಗಾಗಿ ನನ್ನ ಅಲ್ಪ ಯೋಗ್ಯತೆಗೆ ಮತ್ತು ಶಕ್ತಿಗೆ ತಕ್ಕಂತೆ 50-60 ವರ್ಷಗಳ ಕಾಲ ದುಡಿದವನು, ಕೊನೆಗೆ ಅದರ ಸಿದ್ಧಿಯನ್ನು ಕಂಡುಕೊಂಡವನು ನಾನೊಬ್ಬನೇ. ಇದೇನು ಆತ್ಮಪೌರುಷದ ಕಥೆಯೋ ಆತ್ಮ ದೌರ್ಬಲ್ಯದ ಕಥೆಯೋ ಎಂಬುದನ್ನು ನಿರ್ಣಯಿಸಲು ನಾನು ವಾಚಕರಿಗೆ ಬಿಟ್ಟುಕೊಡುವೆ. ನಿಜವಾಗಿಯೂ ದೊಡ್ಡವರಾಗಿರುವಂಥವರಲ್ಲಿ ನಾವು ಕಾಣಬಹುದಾದ ವಿನಯೋನ್ನತಿ ಇದು. ಹೀಗಾಗಿ ಅವರ ಬಾಲ್ಯ, ವಿದ್ಯಾಭ್ಯಾಸ, ಕಾನೂನು ಪದವಿಯ ಗಳಿಕೆ ಇತ್ಯಾದಿ ವಿವರಗಳಿಗೆ ಹೋಗದೆ ಕರ್ನಾಟಕತ್ವದ ಪರಿಕಲ್ಪನೆ ಅವರಲ್ಲಿ ಮೂಡಿದ ಬಗೆ, ಆ ಭಾವನೆಯನ್ನು ಕನ್ನಡಿಗರಲ್ಲಿ ಅವರು ಮೂಡಿಸಿದ ಬಗೆ ಹಾಗೂ ಸಾಧಿಸಿದ ಸಿದ್ಧಿಯ ಮೇಲೆ ಮಾತ್ರವೇ ನಾನು ನನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಬಯಸುತ್ತೇನೆ. ಇದಕ್ಕೆ ಹಿನ್ನೆಲೆಯಾಗಿ ಅವರು ಮಾಡಿದ ತ್ಯಾಗ, ನಡೆಸಿಕೊಂಡು ಬಂದ ಹೋರಾಟಕ್ಕೆ ಸಂಬಂಧಿಸಿದಂತೆ ಕೆಲವು ಸ್ವಾರಸ್ಯಕರ ವಿವರಗಳನ್ನು ಮಾತ್ರವೇ ಇಲ್ಲಿ ಉಲ್ಲೇಖಿಸಬಯಸುತ್ತೇನೆ. ಅವರ ಸ್ವಕಥನಗಳನ್ನು ಆಧರಿಸಿ ಮೊದಲನೆಯದು, ಅವರ ಹೆಸರು ಆಲೂರು ವೆಂಕಟರಾಯ ಎಂದು ಆದುದಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಅವರೇ ಹೀಗೆ ದಾಖಲಿಸಿದ್ದಾರೆ. ನಮ್ಮ ಇಲ್ಲಿನ ಪದ್ಧತಿಯಂತೆ ವೆಂಕಟೇಶ ಭೀಮರಾವ ಎಂದು ಇತ್ತು. ಅಂದರೆ ಮುಂಚೆ ನನ್ನ ಹೆಸರು, ಅಲ್ಲಿಂದ ಮುಂದೆ ತಂದೆಯ ಹೆಸರು, ಕೊನೆಗೆ ಅಡ್ಡ ಹೆಸರು. ಇದು ಇಲ್ಲಿಯ ಹಳೆಯ ಮೈಸೂರಿನ ಒಂದು ಭಾಗವಾಗಿದ್ದ ಬೆಂಗಳೂರಿನ ಜನರಿಗೆ ಗೊತ್ತಿರಲಿಲ್ಲ. ಆದ ಕಾರಣ ತಮ್ಮ ಪದ್ಧತಿಯಂತೆ ನನ್ನ ಹೆಸರು ಭೀಮರಾವ ಎಂದಿರಬೇಕೆಂದು, ನಮ್ಮ ತಂದೆಯವರ ಹೆಸರು ವೆಂಕಟೇಶ ಎಂದಿರಬೇಕೆಂದು ತಿಳಿದು ಆ ಪ್ರಕಾರವಾಗಿ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿಬಿಟ್ಟರು. ಆಗ ಮತ್ತೆ ಮುದ್ರಣ ಮಾಡಿಸಿ ಮಾನಪತ್ರವನ್ನು ಕೊಡಬೇಕಾಯಿತು. ಮುಂದೆ ಹೀಗೆ ತಪ್ಪು ತಿಳಿವಳಿಕೆಗೆ ಆಸ್ಪದ ಉಂಟಾಗಬಾರದೆಂದು ನಾನು ಅಲ್ಲಿಯ ಮತ್ತು ಇಲ್ಲಿಯ ಪದ್ಧತಿಗಳ ಏಕೀಕರಣ ಮಾಡಿ ಆಲೂರು ವೆಂಕಟರಾಯ ಎಂದು ಬರೆಯ ಹತ್ತಿದೆ. ವಿಭಿ ಎಂಬ ಅಸಹ್ಯಕರವಾದ ಪದ್ಧತಿಯನ್ನು ಪೂರಾ ಹಾರಿಸಿಬಿಟ್ಟೆ. ಇಷ್ಟಾಗಿಯೂ ತಮ್ಮ ಹೆಸರಿಗೆ ಆದ ಇನ್ನೊಂದು ವಿಕೃತಿಯನ್ನು ಅವರು ಹೀಗೆ ನಿರೂಪಿಸಿದ್ದಾರೆ. ಮುಂಬಯಿಯಲ್ಲಿಯ ಅನುರಾಧ ಎಂಬೊಬ್ಬ ಹೆಣ್ಣು ಮಗಳು ಪುಣೆಯ ಸಹ್ಯಾದ್ರಿ ಮಾಸಪತ್ರಿಕೆಗೆ ಕಳೆದ ಸಂಚಿಕೆಯಲ್ಲಿ ಮೊನ್ನೆ ನಡೆದ ನನ್ನ 61ನೇ ಹುಟ್ಟುಹಬ್ಬಕ್ಕಾಗಿ ನನ್ನ ಗುಣಗೌರವದ ಲೇಖನ ಬರೆಯುವಾಗ ಪರಿಚಯವಿಲ್ಲದ ಮೂಲಕ ನನ್ನ ಹೆಸರಿಗೆ ವೆಂಕಟೇಶ ರಾವ ಎಂಬ ಹೆಸರೊಂದು ರೂಪವನ್ನೇ ಕೊಟ್ಟಿರುವಳು. ಎರಡನೆಯದು, ಕನ್ನಡದ ಹೋರಾಟಕ್ಕಾಗಿ ಅಂದಿನ ದಿನಗಳಲ್ಲಿಯೂ ಲಾಭದಾಯಕವಾಗಿ ಪ್ರಸಂಗ. ಇದರ ಸಂಕಷ್ಟಗಳ ಸನ್ನಿವೇಶ ಆಲೂರರ ತಂದೆಯವರು ಈ ಸಂಬಂಧವಾಗಿ ಬರೆದ ಪತ್ರದಿಂದ ಸ್ಪಷ್ಟವಾಗುತ್ತದೆ. ನೀನು ವಕೀಲಿ ವೃತ್ತಿಯನ್ನು ಬಿಡಲಿಕ್ಕೆ ನನ್ನದೇನು ಆತಂಕವಿಲ್ಲ. ಆದರೆ ನಾನು ಮನೆತನದಿಂದ ಶ್ರೀಮಂತ ಎನಿಸಿರುವೆ ಎಂಬ ಭರವಸೆಯ ಮೇಲೆ ನೀನು ವಕೀಲಿ ಬಿಟ್ಟರೆ ಅದು ನಿನ್ನ ಸ್ವಾರ್ಥ ತ್ಯಾಗವಾಗುವುದಿಲ್ಲ. ವಕೀಲಿಯನ್ನು ಬಿಟ್ಟರೂ ನಾನು ಯಾರ ಮೇಲೂ ಅವಲಂಬಿಸದೆ ಸ್ವಂತ ಕಾಲಿನ ಮೇಲೆ ನಿಲ್ಲುತ್ತೇನೆ ಎಂಬ ಧೈರ್ಯವಿದ್ದರೆ ಬಿಡು,
ಇಲ್ಲದಿದ್ದರೆ ಬಿಡಬೇಡ. ನೀನು ಗಳಿಸು, ನೀನು ಖರ್ಚು ಮಾಡು, ಗಳಿಸಿದಷ್ಟರಲ್ಲಿಯೇ ಇರುವಂತಿದ್ದರೆ ಇರು. ಇದು ನಾಡಿನ ಹಿತದೃಷ್ಟಿಯಿಂದ ಆಲೂರರು ಮಾಡಿದ ಧೈರ್ಯದಿಂದ ಕೂಡಿದ ತ್ಯಾಗವೇ ಆಗಿತ್ತು. ನನ್ನ ಕೈಯಿಂದಲೇ ಖರ್ಚು ಮಾಡಿ ಆದಷ್ಟು ಸೇವೆ ಮಾಡಬೇಕಲ್ಲದೆ ಕೇವಲ ಯಾವೊಂದು ವ್ಯಕ್ತಿಯ ಅಥವಾ ಸಂಸ್ಥೆಯ ಮೇಲೆ ಅವಲಂಬಿಸಿ ದೇಶ ಕಾರ್ಯ ಮಾಡತಕ್ಕದ್ದಲ್ಲ ಎಂದು ನಿಶ್ಚಯಿಸಿದೆ. ಹೀಗೆ ಆಲೂರರ ಆದರ್ಶ ಸೇವಾ ಪಥದ ನಿದರ್ಶನವೂ ಆಗಿದೆ ಇದು. ಆಲೂರರನ್ನು ಕರ್ನಾಟಕದತ್ತ ಕೊಂಡೊಯ್ದ ಇಂಥ ಸೇವಾ ಮನೋಭಾವವಾದರೆ ಅವರ ಈ ಪ್ರಜ್ಞೆಗೆ ಕಿಚ್ಚು ಹಚ್ಚಿಸಿದ್ದು ಆನೆಗೊಂದಿಯ ಭೇಟಿ. ಅದರ ಬಗ್ಗೆ ಅವರ ಸ್ಫೂರ್ತಿಯುತವಾದ ಹೇಳಿಕೆ ಇಂತಿದೆ. ಆನೆಗೊಂದಿಯ ಆ ನೋಟವು ನನ್ನಲ್ಲಿಯ ಕರ್ನಾಟಕದ ಕಣ್ಣನ್ನು ತೆರೆಯಿಸಿತು. ಅಲ್ಲಿಯವರೆಗೆ ನನಗೆ ಕರ್ನಾಟಕದ ಬಗ್ಗೆ ತೀಕ್ಷ್ಣವಾದ ಅಭಿಮಾನವು ಹುಟ್ಟಿರಲಿಲ್ಲ. ಆದರೆ ಆನೆಗೊಂದಿಯ ಅಂದಿನ ನೋಟವು ಕರ್ನಾಟಕದ ಬಗ್ಗೆ ಗಹನವಾಗಿ ವಿಚಾರ ಮಾಡುವಂತೆ ನನ್ನನ್ನು ಹಚ್ಚಿತು. ಕರ್ನಾಟಕದ ಬಗ್ಗೆ ಕನ್ನಡಿಗರಲ್ಲಿ ಆಳವಾದ ಅಭಿಮಾನವಿಲ್ಲದಿರುವುದನ್ನು ನಮ್ಮ ದುಸ್ಥಿತಿಗೆ ಕಾರಣವೆಂದು ತಿಳಿಯಲು ನನಗೆ ಸಾಧ್ಯವಾಯಿತು. ಆ ಅಭಿಮಾನದ ಅಭಾವವನ್ನು ಹೋಗಲಾಡಿಸುವುದಕ್ಕೆ ಕರ್ನಾಟಕದ ನಿಜವಾದ ವೈಭವವನ್ನು ಕನ್ನಡಿಗರ ಮುಂದೆ ಇಡುವುದೇ ಮದ್ದು ಎಂಬ ಸಿದ್ಧಾಂತಕ್ಕೆ ಬಂದು ತಲುಪಿದನು. ಮತ್ತು ಕರ್ನಾಟಕದ ಇತಿಹಾಸವನ್ನು ಅಭ್ಯಾಸ ಮಾಡುವುದನ್ನು ನನ್ನ ಧ್ಯೇಯವನ್ನಾಗಿ ಇಟ್ಟುಕೊಂಡೆನು. ಸುಮಾರು 12 ವರ್ಷಗಳ ಕಾಲ ಅಭ್ಯಾಸ ಮಾಡಿದಾಗ ಕರ್ನಾಟಕಕ್ಕೂ ಒಂದು ಉಜ್ವಲವಾದ ಇತಿಹಾಸ ಇದೆ ಎಂಬುದು ನನಗೆ ಗೊತ್ತಾಯಿತು. ಈ ನನ್ನ ಅಭ್ಯಾಸದ ಫಲವೇ ನಾನು ಬರೆದ ಕರ್ನಾಟಕದ ಗತವೈಭವ ಎಂಬ ಗ್ರಂಥ. ಸರಿಸುಮಾರು ಇದೇ ಹೊತ್ತಿಗೆ ಆರಂಭವಾದ ವಂಗ ವಿಭಜನೆಯ ಚಳುವಳಿ ನನ್ನ ಕಣ್ಣಿನಲ್ಲಿ ಬಲವಾದ ಅಂಜನವನ್ನು ಹಾಕಿ ಕರ್ನಾಟಕದ ಭಂಗದ ಕಡೆಗೆ ನನ್ನ ಮನಸ್ಸನ್ನು ಎಳೆಯಿತು. ದೇಶ ಸೇವೆಯನ್ನು ಮಾಡಬೇಕೆಂಬ ಆನುವಂಶಿಕ ಸಂಸ್ಕಾರದಿಂದ ಬಂದ ಝರಿಗೆ ಹೀಗೆ ಅನೇಕ ಝರಿಗಳು ಕೂಡಿದ್ದರಿಂದ ನನ್ನ ಜೀವನ ಪ್ರವಾಹವು ದೊಡ್ಡದಾಗಿ ಅದು ಕರ್ನಾಟಕ ಪಾತ್ರೆಯ ಗುಂಟ, ಕರ್ನಾಟಕ ಪಾತ್ರೆಯ ತುಂಬ ಹರಿಯಹತ್ತಿತು. ಮತ್ತು ನಾನು ಕರ್ನಾಟಕದ ಸೇವೆಯೊಂದನ್ನೇ ಮಾಡಬೇಕೆಂಬ ಕೊನೆಯ ನಿರ್ಣಯಕ್ಕೆ ಬಂದು ತಲುಪಿದೆನು. ಇತರ ಐತಿಹಾಸಿಕ ಕ್ಷೇತ್ರಗಳ ಅಣ್ಣಿಗೇರಿ, ಲಕ್ಕುಂಡಿ ಇತ್ಯಾದಿಗಳ ಭೇಟಿಯು ಇದಕ್ಕೆ ಪುಟವಿಟ್ಟಿತು. ವಿಜಯನಗರದ ಭೇಟಿ ಉಂಟು ಮಾಡಿದ ಅದ್ಭುತ ಪ್ರಭಾವವನ್ನು ಅವರು ಹೀಗೆ ಚಿತ್ರಿಸಿದ್ದಾರೆ. ಆ ದಿವಸದ ದರ್ಶನವು ನನ್ನ ಮನದಲ್ಲಿ ವಿದ್ಯುತ್ ದೀಪದ ಸಂಚಾರವನ್ನು ಮೂಡಿಸಿತು. ಚಲನಚಿತ್ರ ಪಟದಲ್ಲಿ ವಿದ್ಯುತ್ ದೀಪದ ಬಲದಿಂದ ಮೂರ್ತಿಗಳು ಮೂಡುವಂತೆ ನನ್ನ ಹೃದಯದಲ್ಲಿ ಕರ್ನಾಟಕ ದೇವಿಯ ಸುಂದರವಾದ ಮೂರ್ತಿಯು ಒಡಮೂಡಹತ್ತಿತು. ಆ ದಿವಸದ ದರ್ಶನವು ನನ್ನ ತಲೆಯಲ್ಲಿ ನಾನಾ ವಿಧದ ವಿಚಾರ ತರಂಗಗಳಿಗೆ ಇಂಬುಗೊಟ್ಟಿತು. ಹೃದಯ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಆ ದಿವಸವು ನನ್ನ ಜೀವನ ಕ್ರಮದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೂ ಕಾರಣವಾಯಿತು. ಇದು ಅವರು ಎದ್ದ ಕಥೆಯಾದರೆ ಇತರರನ್ನು ತಮ್ಮ ಸಾಮಾಜಿಕ ಮತ್ತು ಸಾಹಿತ್ಯಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳ ಮೂಲಕ ಎಬ್ಬಿಸಿದ ಕಥೆ ಇನ್ನಷ್ಟು ರೋಮಾಂಚಕ ಸ್ವರೂಪದ್ದಾಗಿದೆ. ಅವರ ಹೇಳಿಕೆ ಪ್ರವಾದಿಯ ಪ್ರವಚನದಂತೆಯೇ ತೋರುತ್ತದೆ. ವರ್ತಮಾನ ಕಾಲವೆಂಬ ವೃಕ್ಷಕ್ಕೆ ಭೂತಕಾಲವೇ ಬೀಜ, ಭವಿಷ್ಯಕಾಲವೇ ರಾಷ್ಟ್ರೀಯ ಫಲವನ್ನು ಪಡೆಯಲು ಅಪೇಕ್ಷಿಸುವರು ಭೂತಕಾಲದ ಬೀಜ ಸಾಮರ್ಥ್ಯವನ್ನು ಅರಿತುಕೊಳ್ಳುವುದು ಅವಶ್ಯ. ನಮ್ಮ ಕರ್ನಾಟಕವು ಇನ್ನೂ ಕುಂಭಕರ್ಣ ನಿದ್ದೆಯಲ್ಲೇ ಮಲಗಿದೆ. ಆದುದರಿಂದ ಕರ್ನಾಟಕದ ಮಹಾನದಿದ್ದ ತರುಣರನ್ನು ಎಚ್ಚರಿಸಬೇಕು. ಕರ್ನಾಟಕದ ಇತಿಹಾಸ ದೇವಿಯ ಮಂದಿರಕ್ಕೆ ಹೋಗುವ ದಾರಿಯನ್ನು ತೋರಿಸುವ ಪ್ರಯತ್ನವನ್ನು ಮಾಡುತ್ತಾ ಆಲೂರರು ಹೀಗೆ ಹೇಳುತ್ತಾರೆ. ಇಗೋ ಇದೇ ಆ ಪವಿತ್ರವಾದ ದೇವಾಲಯ. ಇದು ಇಲ್ಲಿ ಆ ಬಾಗಿಲ ಕಿಂಡಿಯೊಳಗಿಂದ ಆ ದೇವತೆಯ ದರ್ಶನವನ್ನು ತೆಗೆದುಕೊಳ್ಳಿ. ಈ ಪ್ರಯತ್ನದ ಅಂಗವಾಗಿ ಕರ್ನಾಟಕದ ಪ್ರಾಚೀನ ಇತಿಹಾಸ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ದರ್ಶನ ಮಾಡಿಸಿ ಕರ್ನಾಟಕತ್ವದ ಪ್ರಜ್ಞೆಯನ್ನು ಮೂಡಿಸಿರುವ ಉದ್ದೇಶದಿಂದ ಹೀಗೆಂದು ಛೇಡಿಸುತ್ತಾರೆ. ಹಿಂದೂಸ್ತಾನದಲ್ಲಿಯ ಪ್ರತಿಯೊಂದು ಭಾಷೆಯವರು ತಮ್ಮ ಪೂರ್ವಜರ ಇತಿಹಾಸವನ್ನು
ಉತ್ಸಾಹದಿಂದ ಸಂಶೋಧಿಸುತ್ತಿರಲು ಕರ್ನಾಟಕವು ಮಾತ್ರ ಇನ್ನೂ ಕುಂಭಕರ್ಣ ನಿದ್ರೆಯಲ್ಲಿಯೇ ಇದೆ. ಇದೆಂಥ ದುಃಖದ ನೋಟ ಎಂದು ವಿಷಾದಿಸುತ್ತ ಕನ್ನಡಿಗರೇ, ನಿಮ್ಮ ಈ ವಿಷಾದವನ್ನು ಹೋಗಲಾಡಿಸಿ ನಿಮ್ಮ ಮೇಲಿನ ನಿರಭಿಮಾನತೆಯ ಮುಸುಕನ್ನು ಹಾರ ಹೊಡೆಯಲಿಕ್ಕೆ ನೀವು ನಿಮ್ಮ ಇತಿಹಾಸಕ್ಕೆ ಶರಣು ಹೋಗಿ. ನಿಮ್ಮ ಮಂದದೃಷ್ಟಿಗೆ ಅದೇ ಮೇಣದ ಅಂಜನ. ನಿಮ್ಮ ಮಂದದೃಷ್ಟಿಗೆ ಅದೇ ಮೇಲಾದ ಅಂಜನ ಎಂಬ ಕರೆಯನ್ನು ನೀಡುತ್ತಾರೆ. ಕರ್ನಾಟಕವು ಮೃಗ ರಾಷ್ಟ್ರವೇ ಎಂಬ ಸವಾಲನ್ನೊಡ್ಡುತ್ತಾ ಈ ಆಶ್ವಾಸನೆಯನ್ನು ಕೊಡುತ್ತಾ ಕರ್ನಾಟಕದ ಭವ್ಯ ಇತಿಹಾಸವನ್ನು ಹೀಗೆ ಮುಂದಿರಿಸುತ್ತಾರೆ. ಒಮ್ಮೆ ಜೀವಂತವಾಗಿದ್ದ ರಾಷ್ಟ್ರವು ಎಂದೂ ಮೃತವಾಗದು. ಅದು ನಿದ್ದೆ ಹೋಗಿರಬಹುದು. ಗಾಬರಿಗೊಂಡು ಕಕ್ಕಾವಿಕ್ಕಿಯಾದ ನಮ್ಮ ಕಣ್ಣಿಗೆ ಅದು ಮೃತವಾದಂತೆ ತೋರಬಹುದು. ಆದರೆ ಸೂಕ್ಷ್ಮವಾಗಿಯೂ ಕೂಲಂಕಷವಾಗಿಯೂ ವಿಚಾರಿಸಿದರೆ ನಮ್ಮ ಭ್ರಮೆಯು ಬಯಲಾಗಿ ಅದರಲ್ಲಿ ವೈಭವದ ಬೀಜಗಳು ಇನ್ನೂ ಅಚ್ಚಳಿಯದೇ ಇರುವುದಾಗಿ ನಮಗೆ ಕಂಡುಬರುತ್ತದೆ ಎಂಬ ಆಶ್ವಾಸನೆಯನ್ನು ನೀಡುತ್ತಾ ಉತ್ಸಾಹದಿಂದ ಪುಟಿದೇಳುವಂತೆ ಮಾಡುತ್ತಾರೆ. 1000 ರಿಂದ 1500 ವರ್ಷಗಳವರೆಗೆ ಅವ್ಯಾಹತವಾಗಿ ಹಿಂದೂ ದೇಶದ ಇತಿಹಾಸದಲ್ಲಿ ವೈಭವದಿಂದ ಮೆರೆದ ರಾಷ್ಟ್ರವೆಂದರೆ ಕರ್ನಾಟಕ ಒಂದೇ. ಕರ್ನಾಟಕವನ್ನು ಹಿಂದೆ ಹಾಕುವ ರಾಷ್ಟ್ರವು ಯಾವುದೂ ಇರಲಿಲ್ಲ. ಕರ್ನಾಟಕದಲ್ಲಿರುವಷ್ಟು ದೊಡ್ಡ ಪಟ್ಟಣಗಳು ಹಿಂದೂ ದೇಶದಲ್ಲಿ ಬೇರೆಲ್ಲಿಯೂ ಇರಲಿಲ್ಲ. ಕರ್ನಾಟಕದಲ್ಲಿರುವಷ್ಟು ವಿದ್ವಾಂಸರು ಬೇರೆ ಕಡೆ ಇರಲಿಲ್ಲ. ಕರ್ನಾಟಕದಷ್ಟು ಸಂಪನ್ನವಾದ ವಾಂಗ್ಮಯವು ಮಿಕ್ಕ ಕಡೆಗಳಲ್ಲಿ ಇರಲಿಲ್ಲ. ನಾವು ನಮ್ಮ ಗತವೈಭವದ ಇತಿಹಾಸವನ್ನು, ನಮ್ಮ ಪ್ರಾಚೀನ ಸಂಸ್ಕೃತಿಯ ಹೃದಯಂಗಮವಾದ ಮೇಲ್ಮೆಯನ್ನು ಅರಿತವರಾಗಿದ್ದರೆ ನಮ್ಮ ಕರ್ನಾಟಕವು ಭಾರತೀಯ ಇತಿಹಾಸದ ನಾಟ್ಯರಂಗದೊಳಗೆ ಕೈಗೊಂಡ ಪಾತ್ರದ ಬಲ್ಮೆಯು ನಮ್ಮ ಮಸುಕಾದ ಮನಸ್ಸಿನಲ್ಲಿ ಮೂಡಿದ್ದರೆ ಅದರಲ್ಲಿ ಈಗಿನಂತೆ ನಾವು ಜೋಲಬಿದ್ದ ಮತ್ತು ಬಾಡಿದ ಮೋರೆಯವರಾಗಿ ಎಂದಿಗೂ ಕುಳಿತುಕೊಳ್ಳುತ್ತಿರಲಿಲ್ಲ. ಈ ದೃಷ್ಟಿ ಇಲ್ಲದಿರುವುದರಿಂದಲೇ ನಾವು ಕಣ್ಣಿದ್ದು ಕುರುಡರು, ಕಿವಿಯಿದ್ದು ಕಿವುಡರು ಆಗಿದ್ದೇವೆ. ನಮ್ಮ ಸುತ್ತಲೂ ಎಲ್ಲೆಲ್ಲಿಯೂ ಇತಿಹಾಸದ ರಾಶಿಯೇ ಒಟ್ಟಿದ್ದು ನಮಗೆ ಇತಿಹಾಸವೇ ಇಲ್ಲವೆಂದು ಸುಮ್ಮನೆ ಅರಚಿಕೊಳ್ಳುತ್ತಿದ್ದೇವೆ. ಇಲ್ಲಿ ನಮ್ಮೆದುರಿಗೆ ಮೈಗೊಂಡು ನಿಂತಿರುವ ಆ ಕೋಟೆ ಕೊತ್ತಲಗಳು ನಮ್ಮ ಗತವೈಭವದ ಹೆಗ್ಗುರುತುಗಳಲ್ಲವೇ? ಅದು ಅಲ್ಲಿ ಕಾಣುತ್ತಿರುವ ಸುಂದರವಾದ ಭವ್ಯ ದೇವಾಲಯಗಳು ನಮ್ಮ ಇತಿಹಾಸದ ಪವಿತ್ರ ರಕ್ಷಾ ಭಂಡಾರಗಳಲ್ಲವೇ? ಜಗತ್ತಿನಲ್ಲಿ ಹೆಸರು ಪಡೆದಿರುವ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಂಬ ಮತಗಳು ಕರ್ನಾಟಕದ ಹೆಸರನ್ನು ಎಂದಾದರೂ ಮರೆಯಿಸುವೆವೆ? ಆಲೂರರ ಈ ವಾದ ಸರಣಿಗಳೆಲ್ಲವೂ ಸಾಬೀತಾದ ಅಪರಾಧಿಯಂತೆ ನಾವು ನಿಸ್ತೇಜರಾಗಿ ನಿಲ್ಲುವಂತಾಗುತ್ತದೆ. ಇಷ್ಟರಿಂದ ನಾವು ಚೇತರಿಸಿಕೊಳ್ಳುವ ಹೊತ್ತಿಗೆ ಆಲೂರರು ನಮ್ಮ ಆತ್ಮಾಭಿಮಾನವನ್ನು ಸೆಟೆದು ನಿಲ್ಲುವಂತೆ ಮಾಡುವ ಇನ್ನೊಂದು ಪ್ರಶ್ನಾವಳಿಯನ್ನು ನಮ್ಮ ಮುಂದೆ ಇರಿಸಿ ಸವಾಲಿನ ಮೇಲೆ ಸವಾಲುಗಳನ್ನು ಎಸೆಯುವುದನ್ನು ಕಂಡರೆ ಈ ಜಗಜಟ್ಟಿಯಲ್ಲಿ ಇನ್ನೂ ನಮ್ಮನ್ನು ಚಿತ್ ಮಾಡುವ ಎಷ್ಟೊಂದು ಪಟ್ಟುಗಳಿವೆಯೋ ಎಂದು ಚಕಿತರಾಗುವಂತೆ ಆಗುತ್ತದೆ. ಏಕೆಂದರೆ ಅವರು ಹಾಕುವ ಮುಂದಿನ ನೇತ್ಯಾತ್ಮಕವಾದ ಗಾಳಗಳು ನಮ್ಮನ್ನು ಕರ್ನಾಟಕತ್ವಕ್ಕೆ ಕಟ್ಟಿಹಾಕುವಂತವೇ ಆಗಿರುತ್ತವೆ. ಯಾವ ಮನುಷ್ಯನಲ್ಲಿ ಸಾತ್ವಿಕ ಅಹಂಕಾರದ ಕಿರಣಗಳು ಕಾಣಬರುವುದಿಲ್ಲವೋ ಅವನ ಬಾಳು ಬಾಳಲ್ಲ, ಅವನು ಭೂಭಾರವು. ನಾನು ಕನ್ನಡಿಗನು, ಕರ್ನಾಟಕವು ನನ್ನದು ಎಂಬ ಸದ್ವಿಚಾರ ತರಂಗಗಳಿಂದ ಯಾವನ ಹೃದಯದ ಆತ್ಮಾನಂದ ಧಿಂಕಿಡುವುದಿಲ್ಲವೋ, ಕನ್ನಡ ತಾಯಿಗೆ ಈಗ ಬಂದೊದಗಿರುವ ವಿಷಮ ಸ್ಥಿತಿಯಲ್ಲಿ ಯಾವಾತನ ಹೃದಯವು ತಲ್ಲಣಿಸುವುದಿಲ್ಲವೋ, ತಳಮಳಿಸುವುದಿಲ್ಲವೋ, ರೋಮರಂಧ್ರಗಳಲ್ಲಿಯೂ ಕೂಡ ಕರ್ನಾಟಕವೆಂಬ ಸೊಲ್ಲು ಹೊರಡುವುದಿಲ್ಲವೋ, ಅದು ಹೃದಯವಲ್ಲ ಕಲ್ಲಿನ ಬಂಡೆ, ದೇಹವಲ್ಲ ಮೋಟು ಮರ ಎಂದು ಹೇಳಿದ್ದಾರೆ. ಇದೆಲ್ಲ ಭಾವೋದ್ಯೋಗದ ಒಡಂಬಡಿಕೆಗಳೇ ಹೊರತು ಬೇರೇನೂ ಅಲ್ಲ ಎಂದು ವಾದಿಸಬಹುದಾದವರಿಗೆ ಉತ್ತರ ನೀಡಲು ಎಂಬಂತೆ ಮತ್ತಷ್ಟು ವಿವರವಾಗಿ ವಿಸ್ತಾರದೊಂದಿಗೆ ಆಲೂರರು
ಈ ಮಾತುಗಳನ್ನು ಮನವರಿಕೆ ಮಾಡಿಕೊಡುತ್ತಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಅವರೇ ಈ ಪ್ರಶ್ನೆಗಳನ್ನು ಎತ್ತುತ್ತಾರೆ. ನಿಮ್ಮ ಕರ್ನಾಟಕವು ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಕವಿರಾಜ ಮಾರ್ಗ ಹೇಳಿರುವಂತೆ ಕಾವೇರಿಯಿಂದ ಮಾ ಗೋದಾವರಿ ವರಮೆತ್ತ ನಾಡದ ಕನ್ನಡದೊಳ್ ಹಬ್ಬಿರಬಹುದು. ಹಾಗಿದ್ದ ಮಾತ್ರಕ್ಕೆ ನೀವು ಅದರ ವಿಷಯವಾಗಿ ಅಭಿಮಾನ ಪಡುವುದು ಸರಿಯಾದೀತೆ? ಬರಿಯ ವಿಸ್ತಾರವನ್ನೇ ತೆಗೆದುಕೊಂಡರೆ ಆಫ್ರಿಕೆಯೊಳಗಿನ ಸಹಾರಾ ಬಯಲು ವಿಸ್ತಾರದಲ್ಲೇನು ಕಡಿಮೆಯಾಗಿರುವುದೇ? ನಿಮ್ಮ ಕರ್ನಾಟಕವು ಹಾಗೆ ಇದ್ದರೆ ಅದರಲ್ಲಿ ಯಾರಿಗೆ ತಾನೇ ಅಭಿಮಾನ ಉಂಟಾಗಬೇಕು? ನಮ್ಮಲ್ಲಿ ದೊಡ್ಡ ದೊಡ್ಡ ಅರಸರಾಗಿ ಹೋದರು, ಕವಿಪುಂಗವರಾಗಿ ಹೋದರು, ಧರ್ಮ ಸಂಸ್ಥಾಪಕರಾಗಿ ಹೋದರು ಎಂದು ಸಾಮಾನ್ಯವಾಗಿ ಹೇಳುವ ಮಾತ್ರಕ್ಕೆ ತೀರೀತೆ? ಅವರು ಯಾರು, ಅವರು ಮಾಡಿದ ಮಹಾಕಾರ್ಯಗಳು ಯಾವುವು ಎಂಬ ಜ್ಞಾನವು ನಮಗೆ ಬೇಡವೇ? ಹಾಗೆ ಜ್ಞಾನವಿಲ್ಲದೆ ಇದ್ದರೆ ಅದು ಒಣ ಅಭಿಮಾನವಾಗುವುದು ಎಂದು ಹಲವರು ಆಕ್ಷೇಪಿಸಬಹುದು. ಇವುಗಳಲ್ಲಿ ಒಂದೊಂದು ಪ್ರಶ್ನೆಗೂ ಸಂಕ್ಷೇಪವಾಗಿಯೇ ಆದರೂ ಆಲೂರರು ಉತ್ತರ ನೀಡುತ್ತಾರೆ. ಕರ್ನಾಟಕದ ವಿಭೂತಿಗಳು ಎಂಬ ನಾಲ್ಕನೆಯ ಪ್ರಕರಣದಲ್ಲಿ ಈ ವಿಭೂತಿಗಳನ್ನು ಸಮೀಕರಿಸುವ ಆಲೂರರ ಜಾಣ್ಮೆ ವಿಶೇಷವಾಗಿ ಉಲ್ಲೇಖನೀಯವಾಗಿದೆ. ಬಲು ಮಾತಿನಿಂದೇನು ಪುಲಕೇಶಿ, ಗೋವಿಂದ, ನೃಪತುಂಗ, ತೈಲಪ, ವಿಕ್ರಮ ಇವರೇ ನಮ್ಮ ಶಿವಾಜಿ, ಬಾಜಿರಾಯ ಮುಂತಾದವರು. ವಿದ್ಯಾರಣ್ಯರೇ ನಮ್ಮ ರಾಮದಾಸರು. ಪುರಂದರದಾಸ, ಕನಕದಾಸರೇ ನಮ್ಮ ಜ್ಞಾನೇಶ್ವರ, ತುಕಾರಾಮರು. ಪಂಪ, ರನ್ನ, ಲಕ್ಷ್ಮೀಶ ಷಡಕ್ಷರಿಗಳೇ ನಮ್ಮ ಮೋರೋಪಂತ, ಮುಕ್ತೇಶ್ವರರು. ಕೃಷ್ಣದೇವರಾಯನೇ ನಮ್ಮ ಅಕ್ಬರನು. ಹೊನ್ನಮ್ಮ, ಗಿರಿಯಮ್ಮ ಇವರೇ ಮುಕ್ತಾಬಾಯಿ, ವೀರಾಬಾಯಿ ಅವರು. ವಿಜಯ ಮಹಾದೇವಿ, ಮಾಡಲದೇವಿ ಇವರೇ ನಮ್ಮ ತಾರಾಬಾಯಿ, ಅಹಲ್ಯಾಬಾಯಿಯರು. ಅಕ್ಕಾದೇವಿ ಕಿತ್ತೂರಿನ ಚೆನ್ನಮ್ಮ ಇವರೇ ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿಯವರು. ವಾಚಕರೇ, ಈ ವಿಧವಾಗಿ ಇತಿಹಾಸವು ಮಹಾಪುರುಷರಿಂದಲೂ ಮಹಾಸತಿಯರಿಂದಲೂ ತುಂಬಿಕೊಂಡಿದ್ದು ಕನ್ನಡಿಗರಾದ ನಮಗೆ ಮಾತ್ರ ಅದು ಕಾದಂಬರಿಯಂತೆ ಕಾಣುತ್ತಿರುವುದು ಎಂಥ ದೈವ ದುರ್ವಿಲಾಸ. ಈ ನಮ್ಮ ವಿಭೂತಿಗಳ ನಾಮಾವಳಿಯನ್ನು ಕೇಳಿ ಕನ್ನಡಿಗರೇ ಇನ್ನಾದರೂ ಕಣ್ತೆರೆಯಿರಿ. ಇದೇ ರೀತಿ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ಸಾರ್ವಭೌಮರ ಶಿಲ್ಪಕಲಾಕೌಶದ ನಿದರ್ಶನಗಳು ಎನ್ನಬಹುದಾಗಿರುವ ಬೃಹನ್ ನಗರಗಳ ಭಾಷಿಕ ಹಿರಿಮೆಯ ನಿದರ್ಶನದ ಐತಿಹಾಸಿಕ ಕ್ಷೇತ್ರಗಳ ಉಲ್ಲೇಖಗಳನ್ನು ಗಮನಕ್ಕೆ ತರುವ ಆಲೂರರು ಈ ಸಂದೇಶವನ್ನು ನೀಡುತ್ತಾರೆ. ನಿಮ್ಮ ಕಣ್ಣುಗಳ ಪಾಲನೆಯನ್ನು ತಿದ್ದಿಕೊಳ್ಳಿರಿ ಮತ್ತು ಕೃತಕೃತ್ಯರಾಗಿರಿ. ಆಲೂರರ ಈ ಕೃತಿ ರೂಪದ ಕೊಡುಗೆಯ ಮಹತ್ವವನ್ನು ಆರ್ ಎಸ್ ಮುಗಳಿಯವರು ಹೀಗೆ ಮನಗಾಣಿಸಿರುವುದು ಸರ್ವಥಾ ಉಚಿತವಾಗಿಯೇ ಇದೆ. ಕಾಲಕ್ಕೆ ಸಂಬಂಧಿಸಿದ ಹಾಗೂ ಕಾಲವನ್ನು ಮೀರಿದ, ಹೀಗೆ ಎರಡೂ ಬಗೆಯ ಮಹತ್ವ ಇದಕ್ಕೆ ಇದೆ. ಕಾಲ ಸಂಬಂಧಿಯಾಗಿ ಇದನ್ನು ನೋಡಿದರೆ ಇದೊಂದು ಸಣ್ಣ ಸ್ವರೂಪದಲ್ಲಿ ಯುಗಪ್ರವರ್ತಕವಾದ ಕೃತಿಯಾಗಿದೆ. ಕನ್ನಡ ಜನತೆಯ ಕನ್ನಡದ ಕಣ್ಣನ್ನು ಇದು ತೆರೆಯಿಸಿತು, ಕನ್ನಡದ ಹೃದಯವನ್ನು ಕೆರಳಿಸಿತು, ಅರಳಿಸಿತು. ಶತಶತಮಾನದಿಂದ ಹೆರವರ ತೊತ್ತಾಗಿ ಸ್ವಂತದ ಅರಿವನ್ನು ಕಳೆದುಕೊಂಡು ಸುಪ್ತವಾದ ಜಡವಾದ ಕಣ್ಣನ್ನು ಇದು ಅಗಲವಾಗಿ ತೆರೆಯಿತು, ವಿಶಾಲವಾದ ನೋಟವನ್ನು ಕೊಟ್ಟಿತು. ಅಷ್ಟೇ ಅಲ್ಲ, ಆಲೂರರು ಕರ್ನಾಟಕದ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಗಳ ಪರಿಚಯವನ್ನು ಮಾಡಿಕೊಡುತ್ತಾ ಹೊಸ ಕ್ಷಿತಿಜವನ್ನು ತೆರೆದಿಟ್ಟ, ಹೊಸ ಹೆಮ್ಮೆಯಿಂದ ಹೃದಯವನ್ನು ತುಂಬುತ್ತಾರೆ ಎಂಬ ಅವರ ಮಾತು ಅಕ್ಷರಶಃ ನಿಜ. ಇದನ್ನೆಲ್ಲ ನೋಡಿದಾಗ ಆಲೂರರ ಕರ್ನಾಟಕದ ಕಲ್ಪನೆ ತುಂಬ ಸಂಕುಚಿತವಾದುದೇನೋ ಎಂಬ ಸಂದೇಹ ಮೂಡಬಹುದು. ಆದರೆ ಮಹಾತ್ಮರ ಚಿಂತನೆಯಲ್ಲಿ ಇಂಥ ಸಂಕುಚಿತ ಭಾವನೆಗಳಿಗೆ ಎದೆಯೇ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅವರ ಈ ಮಾತುಗಳು. ಕರ್ನಾಟಕಕ್ಕಾಗಿ ಕಾರ್ಯ ಮಾಡುವಾಗ ರಾಷ್ಟ್ರೀಯತ್ವವನ್ನು ಎಂದಿಗೂ ಮರೆ ಮಾಡಿಲ್ಲ, ನನಗೆ ಅವೆರಡರಲ್ಲಿ ವಿರೋಧವೇ ಕಾಣುವುದಿಲ್ಲ. ನನಗೆ ಕರ್ನಾಟಕವೆಂದರೆ ಅದೊಂದು ಕಿರಣ ಕೇಂದ್ರದ ಕಾಜು, ಫೋಕಸಿಂಗ್ ಲೆನ್ಸ್. ಅದರೊಳಗಿಂದ ನನಗೆ ಭಾರತ ಭೂಮಿ ಮಾತ್ರವೇ ಏಕೆ
ಇಡೀ ವಿಶ್ವವೇ ಕಾಣುತ್ತದೆ. ವಿಶ್ವ ಕಿರಣಗಳು, ಭಾರತದ ಕಿರಣಗಳು ನನ್ನ ಕರ್ನಾಟಕದಲ್ಲಿ ಕೇಂದ್ರೀಕೃತವಾಗಿವೆ, ಅಂತರ್ಯಾಮಿಯಾಗಿವೆ. ಕರ್ನಾಟಕವೇ ನಮ್ಮ ಕರ್ಮಭೂಮಿ, ಏಕೆಂದರೆ ಅದು ಮಹಾಮಹಿಮರ ಪಾದಧೂಳಿಯಿಂದ ಪುನೀತವಾದ ಭೂಮಿ ಎಂದು ನಂಬಿರುವ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಭೂಮಿಯು ಹೇಗೆ ಇಡೀ ವಿಶ್ವದ ಉತ್ಸವ ಮೂರ್ತಿಯೋ ಹಾಗೆ ಕರ್ನಾಟಕವು ಭರತಖಂಡದ ಉತ್ಸವ ಮೂರ್ತಿ ಎಂದು ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಗುಣವಿಶಿಷ್ಟವಾದ ಕರ್ನಾಟಕವೇ ಕನ್ನಡದ ಇಷ್ಟ ದೇವತೆ, ಭಾರತ ಮಾತೆಯ ಚಿಕ್ಕ ಪ್ರತಿಮೆ ಎಂಬ ಭಾವನೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆಲೂರದ ಈ ಚಿಂತನೆಗಳು ಶ್ರೀ ಕುವೆಂಪು ಅವರು ಘೋಷಿಸಿರುವ ಈ ನಾಡು ನನ್ನದು ಎನ್ನದ ಮಾನವ ನೆದೆ ಸುಳುಗಾಡು ಹಾಗೂ ಬೃಹತ್ ಭಾರತ ಜನನಿಯ ಹಾಗೂ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತಾಂಬೆಯೇ ಜನಿಸಿ ನಿನ್ನಳು ಧನ್ಯನಾದವು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ಎಂಬ ಮಾತುಗಳಿಗೆ ಆಲೂರರ ಮಾತುಗಳು ಸಂವಾದಿಯಾಗಿವೆ ಎಂದೆನಿಸುತ್ತದೆ. ಮಹದ್ವ್ಯಕ್ತಿಗಳು ಏಕ ರೀತಿಯಲ್ಲಿ ಆಲೋಚಿಸುತ್ತಾರೆ, ಅವರ ಹೃದಯಗಳು ಏಕ ರೀತಿಯಲ್ಲಿ ಮಿಡಿಯುತ್ತವೆ. ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂಡ್ ಗ್ರೇಟ್ ಹಾರ್ಟ್ಸ್ ಬೀಟ್ ಅಲೈಕ್ ಎಂಬ ಗಾದೆ ಮಾತಿಗೆ ಇದು ನಿದರ್ಶನವಾಗಿದೆ. ಈ ಚಿಂತನೆಯನ್ನು ಹಲವೆಡೆಗಳಲ್ಲಿ ಹಲವು ರೀತಿಗಳಲ್ಲಿ ಹಂಚಿಕೊಳ್ಳುತ್ತಲೇ ಬಂದಿದ್ದರು. ಉದಾಹರಣೆಗೆ ಇನ್ನೊಂದೆಡೆ ಅವರು ಹೀಗೆ ಹೇಳಿದ್ದಾರೆ, ಕರ್ನಾಟಕದ ಸರ್ವಾಂಗೀಣ ಉನ್ನತಿ ಎಂಬ ಮೂರು ಶಬ್ದಗಳಲ್ಲಿ ನನ್ನ ಜಗತ್ತೆಲ್ಲವೂ ಅಡಗಿಕೊಂಡಿದೆ. ಈ ಮೂರು ಪದಗಳಿಂದ ನಾನು ತ್ರಿವಿಕ್ರಮನಂತೆ ಮೂರು ಲೋಕಗಳನ್ನು ಅಳೆಯಬಲ್ಲೆನು. ಈ ಮೂರು ಜಗತ್ತುಗಳು ಯಾವುವು ಎಂದರೆ ಕರ್ನಾಟಕ, ಭರತಖಂಡ, ವಿಶ್ವ. ಕರ್ನಾಟಕ ದೇವಿಯ ಉಪಾಸನೆಯ ಬಲದಿಂದ ಈ ಮೂರು ಜಗತ್ತುಗಳ ಕಲ್ಯಾಣವನ್ನು ಕರ್ನಾಟಕರು ಸಾಧಿಸಬಲ್ಲರು ಎಂಬ ಭರವಸೆ ನನಗಿದೆ ಎಂದು ಹೇಳಿದ್ದಾರೆ. ಇದೇ ಹೇಳಿಕೆಯಲ್ಲಿ ಸಂಕುಚಿತತ್ವದ ಅಥವಾ ಸಂಕುಚಿತ ಮನೋಭಾವದ ಆಕ್ಷೇಪಣೆಯನ್ನು ಸಹಜವಾದೊಂದು ಉಪಮೆಯ ಮೂಲಕ ಹೇಗೆ ತಳ್ಳಿಹಾಕುತ್ತಾರೆ ಎಂಬುದನ್ನು ನೋಡಬಹುದು. ಪರಮಾತ್ಮನ ಯಾವುದೇ ಪ್ರತಿಮೆ ಇರಲಿ, ಎಷ್ಟೇ ಚಿಕ್ಕ ಪ್ರತಿಮೆಯಾಗಿರಲಿ, ಅದರಲ್ಲಿ ಪರಮಾತ್ಮನ ವಿಶ್ವಶಕ್ತಿ ಎಲ್ಲವೂ ಅಡಗಿರುತ್ತದೆ ಎಂಬ ತತ್ವದ ಮರ್ಮವನ್ನು ಬಲ್ಲವರಿಗೆ ಮಾತ್ರ ಕರ್ನಾಟಕವು ಸಂಕುಚಿತವಾದ ಕಲ್ಪನೆಯಾಗಿಲ್ಲ ಎಂಬುದು ಅರ್ಥವಾಗುತ್ತದೆ. ಈ ಬಗೆಯ ಚಿಂತನೆಗಳನ್ನು ತಾವು ಹರಡುತ್ತಾ ಹೋಗುವುದಕ್ಕೆ ಕಾರಣವೇನು ಎಂಬುದನ್ನು ಆಲೂರರು ಹೀಗೆ ಸ್ಪಷ್ಟಪಡಿಸಿದ್ದಾರೆ. ನನ್ನ ಕರ್ನಾಟಕವು ಇನ್ನೂ ಎಚ್ಚೆತ್ತಿಲ್ಲವಲ್ಲ ಎಂಬ ವಿಚಾರವು ನನಗೆ ನಿದ್ದೆ ಮಾಡಿಕೊಡಲಿಲ್ಲ. ಕರ್ನಾಟಕವು ಘೋರ ನಿದ್ರೆ ಮಾಡುವುದಕ್ಕೆ ಅದು ಒಡೆದು ತುಂಡಾಗಿರುವುದೇ ಮುಖ್ಯ ಕಾರಣವೆಂಬ ಕಲ್ಪನೆಯು ಆಗ ನನ್ನ ಮನಸ್ಸಿನಲ್ಲಿ ಜಗ್ಗನೆ ಮಿಂಚಿ ಹೊಳೆಯಿತು. ಆ ಮಿಂಚು ಮಾಯವಾಗಲಿಲ್ಲ, ಅದೇ ನಾನು ಕಂಡ ಹೊಸ ಬೆಳಕು. ಸುತ್ತಲೂ ಮುಸುಕಿದ ಕತ್ತಲಿನಲ್ಲಿ ನನಗೆ ಕಂಡ ಪ್ರಕಾಶವೆಂದರೆ ಇದೇ, ಈ ಕಲ್ಪನೆಯೇ. ನಾನು ಕರ್ನಾಟಕವನ್ನಷ್ಟೇ ಕಾರ್ಯಕ್ಷೇತ್ರವನ್ನಾಗಿ ಇಟ್ಟುಕೊಳ್ಳಲಿಕ್ಕೆ ಕಾರಣವಾಯಿತು. ಈ ಕಲ್ಪನೆಯೇ ನನಗೆ ಕರ್ನಾಟಕದ ಹುಚ್ಚು ಹಿಡಿಸಿತು. ನನ್ನ ಹೃದಯದಲ್ಲಿ ಒಡಮೂಡಿದ ಆ ಕರ್ನಾಟಕ ದೇವಿಯ ಮೂರ್ತಿಯ ಸೇವೆಯ ಮಾಡುವುದನ್ನು ನಿರ್ಧರಿಸಿದೆ. ಕರ್ನಾಟಕ ದೇವಿಯ ಮೂರ್ತಿಯನ್ನು ಒಡಮೂಡಿಸಿದ್ದೇ ಅವೆರಡೂ ಸಂಗತಿಗಳಿಂದಾದ ಮುಖ್ಯ ಪರಿಣಾಮ. ಕರ್ನಾಟಕವನ್ನು ಅಖಂಡವಾಗಿ ಕಟ್ಟುವುದು ಸುಲಭವಾದ ಕಾರ್ಯವೇನೂ ಅಲ್ಲ ಎಂದು ಅವರು ತಿಳಿದಿದ್ದರು. ಸಂದರ್ಶಕರ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಅವರು ಹೀಗೆಂದು ಹೇಳಿದ್ದರು. ಆ ಭಾವನೆ ಸುಪ್ತವಾಗಿತ್ತು. 1907ರಷ್ಟು ಹಿಂದೆಯೇ ನಾನು ಇದಕ್ಕೆ ಅಭಿವ್ಯಕ್ತಿಯನ್ನು ನೀಡಿದ್ದೆ. ನಮ್ಮ ಸಮಸ್ಯೆಯನ್ನು ಕುರಿತಂತೆ ಅಧ್ಯಯನವನ್ನು ನಡೆಸಿದಾಗ ಭಾರತದಲ್ಲಿನ ಎಲ್ಲ ಪ್ರಾಂತ್ಯಗಳ ಪೈಕಿ ಕರ್ನಾಟಕವೇ ಅತ್ಯಂತ ಕ್ಲಿಷ್ಟಕಾರಕ ಸ್ಥಿತಿಯಲ್ಲಿದೆ. ಅಂದರೆ ಬೇರೆ ಬೇರೆಯ ಹಲವು ಪ್ರದೇಶಗಳಲ್ಲಿ ಕನ್ನಡ ನಾಡು ಹರಿದು ಹಂಚು ಹೋಗಿರುವುದು ಹಾಗೂ ಅದು ಈ ದೃಷ್ಟಿಯಿಂದ ತುಂಬ ಬಿಕ್ಕಟ್ಟಿನ ಸನ್ನಿವೇಶವನ್ನು ಎದುರಿಸುತ್ತದೆ ಎಂಬುದು ನನ್ನ ಗಮನಕ್ಕೆ ಬಂದಿತು. ಅವರೇ ಹೇಳಿದ್ದಾರೆ, ದಿ ಐಡಿಯಾ ವಾಸ್ ಲೇಟೆಂಟ್, ಐ ಹ್ಯಾಪನ್ ಟು ಗಿವ್ ಎಕ್ಸ್ಪ್ರೆಷನ್ ಟು ಇಟ್ ಆಸ್ ಫಾರ್ ಬ್ಯಾಕ್ ಆಸ್ 1907. ವೆನ್ ಐ ಸ್ಟಡೀಡ್ ಅವರ್ ಪ್ರಾಬ್ಲಮ್ ಐ ಡಿಸ್ಕವರ್ ದಟ್ ಆಫ್ ಆಲ್ ಪ್ರಾವಿನ್ಸಸ್ ಇನ್ ಇಂಡಿಯಾ
Karnataka was the worst sufferer. I had to launch the unification movement in all the directions. ಇದರಿಂದಾಗಿ ಎಲ್ಲ ದಿಕ್ಕುಗಳಿಂದಲೂ ಆ ಚಳವಳಿಯನ್ನು ಆರಂಭಿಸಬೇಕಾಯಿತು ಎಂದು ಸಾಮಾಜಿಕ ರಾಜನೈತಿಕ ಹಾಗೂ ಸಾಂಸ್ಕೃತಿಕ ಮುಖಗಳೇ ಸೋಷಿಯಲ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಆಸ್ಪೆಕ್ಟ್ಸ್ ಈ ದಿಕ್ಕುಗಳಾಗಿದ್ದುವು ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಈ ಹೋರಾಟದ ಸ್ವರೂಪವನ್ನು ಅವರು ಹೀಗೆ ವಿವರಿಸಿದ್ದಾರೆ ಕರ್ನಾಟಕವನ್ನು ಅಖಂಡ ಕರ್ನಾಟಕವನ್ನಾಗಿ ಕಟ್ಟುವುದು ಅತ್ಯಂತ ಬಿಕ್ಕಟ್ಟಿನ ಕೆಲಸ ಆ ಕಾರ್ಯವನ್ನು ಯಾವನೊಬ್ಬನು ತಾನೊಬ್ಬನೇ ಮಾಡಿಯೇನು ಎಂದು ಹೇಳಿದರೆ ಅವನಂಥ ಮೂರ್ಖನು ಅವನೇ ಅಂಥ ರಾಜ್ಯವನ್ನು ಕಟ್ಟುವುದಕ್ಕೆ ನೂರಾರು ಮುಖಂಡರು ದುಡಿಯಲೇಬೇಕು ಜನಸಾಮಾನ್ಯರಲ್ಲಿ ಮುಂಚೆ ಚೈತನ್ಯವನ್ನು ತುಂಬಬೇಕು ತತ್ವಜ್ಞರು ದೂರದರ್ಶಿಗಳು ಆ ರಾಜ್ಯದ ತಳಹದಿಯ ತತ್ವಗಳ ರೂಪರೇಷೆಗಳನ್ನು ನಿಶ್ಚಯಿಸಬೇಕು ಇತಿಹಾಸಜ್ಞರು ಅದರ ಪೂರ್ವ ವೈಭವವನ್ನು ಶೋಧಿಸಿ ನೆನಪು ಕೊಟ್ಟು ಜನತೆಗೆ ರೋಮಾಂಚನವನ್ನು ಉಂಟು ಮಾಡಿ ಅಭಿಮಾನವನ್ನು ಸ್ಫೂರ್ತಿಯನ್ನು ತುಂಬಬೇಕು ದಾರ್ಶನಿಕ ಕವಿಗಳು ಅದರ ಬಗ್ಗೆ ಮೈಮರೆತು ಹಾಡಬೇಕು ಕುಣಿಯಬೇಕು ಕುಣಿಸಬೇಕು ಉದ್ದಮ ಸಾಹಿತಿಗಳು ಗ್ರಂಥಗಳಿಂದಲೂ ಭಾಷಣಗಳಿಂದಲೂ ಅಖಂಡ ಕರ್ನಾಟಕತ್ವದ ಕಲ್ಪನೆಗೆ ಮೂರ್ತ ಸ್ವರೂಪವನ್ನು ಕೊಡಬೇಕು ಈ ಪ್ರಸಂಗದಲ್ಲಿ ಅಂಥವರೆಲ್ಲರೂ ಮುಂದೆ ಬಂದು ಅಖಂಡ ಕರ್ನಾಟಕವನ್ನು ಕಟ್ಟುವುದಕ್ಕೆ ತಮ್ಮ ತಮ್ಮ ಪರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದರಿಂದಲೇ ಅಖಂಡ ಕರ್ನಾಟಕ ರಾಜ್ಯವು ನಿರ್ಮಾಣವಾಯಿತು ಕರ್ನಾಟಕ ಏಕೀಕರಣಕ್ಕಾಗಿ 1856ರಲ್ಲಿ ಡೆಪ್ಯುಟಿ ಚನ್ನಬಸಪ್ಪನವರಿಂದ ಆರಂಭವಾದ ಚಳವಳಿಯಿಂದ ಹಿಡಿದು 1953ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಹಾಗೂ ಕೇಂದ್ರ ಮತ್ತು ರಾಜ್ಯ ಶಾಸನ ಸಭೆಗಳ ಕನ್ನಡ ನಾಡಿನ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡುವ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ನಡೆದ ಸುದೀರ್ಘ ಚಳವಳಿಗಳ ಹೋರಾಟಗಳ ಇತಿಹಾಸವನ್ನು ಜನರ ಮುಂದಿರಿಸುವುದು ಸಮಯಾವಕಾಶದ ನಿರ್ಬಂಧದಿಂದ ಸಾಧ್ಯವಾಗುತ್ತಿಲ್ಲ ನೇರವಾಗಿ ಫಜಲ್ ಆಲಿ ಅವರ ಅಧ್ಯಕ್ಷತೆಯಲ್ಲಿ ಎಚ್ ಎನ್ ಕುಂಗ್ಜು ಮತ್ತು ಕೆ ಎಂ ಪಣಿಕರ್ ಅವರನ್ನು ಒಳಗೊಂಡು ರಚಿತವಾಗಿದ್ದ ಸಮಿತಿಯು 1955ರ ಸೆಪ್ಟೆಂಬರ್ 3ರಂದು ಸಲ್ಲಿಸಿದ ವರದಿಯ ಆಧಾರದ ಮೇಲೆ ಲೋಕಸಭೆ ಅಂಗೀಕರಿಸಿದ ಮಸೂದೆಗೆ ಅನುಗುಣವಾಗಿ 1956ರ ಆಗಸ್ಟ್ 31ರಂದು ರಾಷ್ಟ್ರಪತಿಗಳ ಅಂಕಿತ ಪಡೆದ ಬಳಿಕ ಅದರ ಫಲವಾಗಿ 1956ರ ನವೆಂಬರ್ 1ರಿಂದ ಕರ್ನಾಟಕ ಅಸ್ತಿತ್ವಕ್ಕೆ ಬಂದಿತು ಇದೆಲ್ಲವನ್ನು ಅಂಥವರೆಲ್ಲರ ಸೇವೆಯನ್ನು ಅವರು ತಮ್ಮ ಒಂದು ಮಾತಿನಲ್ಲಿ ಸೂಚಿಸಿದ್ದಾರೆ ಎಂದು ಇಟ್ಟುಕೊಳ್ಳಬಹುದು ಇದರಲ್ಲಿ 1907ರಲ್ಲಿ ಆಲೂರರು ವಾಗ್ಭೂಷಣ ಪತ್ರಿಕೆಯಲ್ಲಿ ಬರೆದ ಲೇಖನ ಮತ್ತು ತದನಂತರದಲ್ಲಿ ಅವರು ನಡೆಸಿಕೊಂಡು ಬಂದ ಬಹುಮುಖಿ ಕಾರ್ಯ ಚಟುವಟಿಕೆಗಳು ಮಹತ್ವದ ಪಾತ್ರವನ್ನು ವಹಿಸಿದವು ಎಂಬುದನ್ನು ಅಲ್ಲಗಳೆಯಲಾಗುವುದಿಲ್ಲ ಇಷ್ಟಾಗಿಯೂ ಈ ಚಟುವಟಿಕೆಗಳ ಬಗ್ಗೆ ಅವರು ತಳೆದಿದ್ದ ನಿರ್ಮೋಹ ಮತ್ತು ನಿರ್ಮಮಕಾರಗಳು ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತವೆ ಅವರ ಹೇಳಿಕೆ ಈ ದೃಷ್ಟಿಯಿಂದ ಉದ್ಧರಣ ಯೋಗ್ಯವಾಗಿದೆ ಈ ಚಟುವಟಿಕೆಗಳನ್ನು ನಾನು ಮಾಡಿದನೆಂದು ಹೇಳುವಾಗ ನಾನೊಬ್ಬನೇ ಆ ಚಟುವಟಿಕೆಗಳನ್ನು ಮಾಡಿದನೆಂದು ಯಾರೂ ತಿಳಿಯಕೂಡದು ಯಾವ ಚಟುವಟಿಕೆಯಾದರೂ ಮಿತ್ರರ ಬೆಂಬಲ ಬೇಕು ಜನತೆಯ ಸಹಾನುಭೂತಿಯೂ ಬೇಕು ಆದ ಕಾರಣ ನಾನು ಇಂಥ ಚಟುವಟಿಕೆಗಳನ್ನು ಮಾಡಿದನೆಂದು ಹೇಳುವುದರಲ್ಲಿ ನನ್ನ ಮುಖ್ಯ ಉದ್ದೇಶವು ಆ ಚಟುವಟಿಕೆಗಳಲ್ಲಿ ನಾನು ಪ್ರಾಮುಖ್ಯದಿಂದ ಭಾಗವಹಿಸಿದ್ದೆನು ಎಂದು ಅರ್ಥ ಕೆಲವು ನನ್ನ ಸ್ವತಂತ್ರ ಕಲ್ಪನೆಯಿಂದ ಉದ್ಭವಿಸಿದವು ಕೆಲವು ಅನ್ಯರ ಪ್ರೇರಣೆಯಿಂದ ಕೈಗೊಂಡವು ಕರ್ನಾಟಕದ ಈ ಪರಿಕಲ್ಪನೆ ದ್ವೇಷಪೂರ್ಣವಾದ ಪರಿಶುದ್ಧ ಭಾವನೆ ಕರ್ನಾಟಕತ್ವದ ಈ ಪರಿಕಲ್ಪನೆ ದ್ವೇಷ ದೂರವಾದ ಪರಿಶುದ್ಧ ಭಾವನೆಯನ್ನು ಒಳಗೊಂಡಿತ್ತೆಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ ಕರ್ನಾಟಕತ್ವವು ಅತ್ಯಂತ ಪರಿಶುದ್ಧವಾದ ಭಾವನೆ ಅತ್ಯಂತ ವಿಶಾಲವಾದ ಭಾವನೆ ಅದು ಕರ್ನಾಟಕದ ಹಿತಗಳೆಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡಿದೆ ಕರ್ನಾಟಕತ್ವದ ಕಲ್ಪನೆಯ ಉಗಮ ಕರ್ನಾಟಕದ ಒಡಕಿನ ಪರಿಣಾಮ ಕರ್ನಾಟಕತ್ವವೆಂದರೆ ಕೇವಲ ದೇಶಾಭಿಮಾನವಲ್ಲ ಕೇವಲ ಭಾಷಾಭಿಮಾನವಲ್ಲ ಕೇವಲ ಇತಿಹಾಸ ಅಭಿಮಾನವಲ್ಲ ಇವೆಲ್ಲವುಗಳನ್ನು ಮೀರಿದ ಇವೆಲ್ಲವುಗಳನ್ನು ಒಳಗೊಂಡ ಪರಿಶುದ್ಧವಾದ ಭಾವನೆ ಮುಂದುವರಿದು ಅವರು ಇನ್ನೂ ಒಂದು ಗಮನಾರ್ಹ ಸಂಗತಿಯನ್ನು ಸ್ಪಷ್ಟಪಡಿಸುತ್ತಾರೆ ಅದು ಏನೆಂದರೆ ಈ ಪರಿಕಲ್ಪನೆ
ರಾಷ್ಟ್ರ ವಿರೋಧಿಯಾದುದಲ್ಲ ಎಂಬುದು. ಈ ವಿಚಾರವನ್ನು ಒತ್ತಿ ಹೇಳುವಾಗ ನಿಜವಾದ ರಾಷ್ಟ್ರೀಯತೆ ಎಂಬುದು ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ವಿರುದ್ಧವಾದ ವಿದ್ಯಮಾನ ಆಗಬಾರದು ಎಂಬ ಅಂಶವನ್ನು ವಿಶದಪಡಿಸುತ್ತಾರೆ. ರಾಷ್ಟ್ರೀಯತ್ವಕ್ಕೆ ವಿರುದ್ಧವಾದುದು ಕರ್ನಾಟಕತ್ವವಲ್ಲ, ಕರ್ನಾಟಕತ್ವಕ್ಕೆ ವಿರುದ್ಧವಾದುದು ನಿಜವಾದ ರಾಷ್ಟ್ರೀಯತೆಯಲ್ಲ. ಕರ್ನಾಟಕತ್ವದ ಬಗ್ಗೆ ಸಾತ್ವಿಕ ಅಭಿಮಾನವನ್ನು ತಾಳುವುದೇ ಕರ್ನಾಟಕತ್ವ. ಹೀಗೆಂದು ವಿವರಿಸಿದ ಬಳಿಕ ಅವರು ತಮ್ಮ ಅಭಿಪ್ರಾಯವನ್ನು ವಾಚಕರ ಮೇಲೆ ಹೇರಲು ಹೋಗದೆ ಇದೇನು ಆತ್ಮಪೌರುಷದ ಕಥೆಯೋ ಅಥವಾ ಆತ್ಮ ದೌರ್ಬಲ್ಯದ ಕಥೆಯೋ ಎಂಬುದನ್ನು ನಿರ್ಣಯಿಸುವ ಅಧಿಕಾರವನ್ನು ವಾಚಕರಿಗೆ ಬಿಟ್ಟುಕೊಡುತ್ತಾರೆ. ಅಂತೆಯೇ ತಮ್ಮ ಸ್ವಹಿತಾಸಕ್ತಿಗಳಿಗೆ, ಸ್ವಲಾಭಗಳಿಗೆ, ರಾಜಕೀಯ ಅಧಿಕಾರ ಲಾಲಸೆಗಳಿಗೆ ಭಂಗ ಬರಬಹುದೇನೋ ಎಂಬ ಚಿಂತನೆಯಿಂದ ಹಳೆಯ ಮೈಸೂರು ಭಾಗದ ಕೆಲವು ಮಂದಿ ರಾಜಕಾರಣಿಗಳು, ವಿದ್ವಾಂಸರು ಏಕೀಕರಣದ ವಿಚಾರದಲ್ಲಿ ಅಸಮಾಧಾನಿತರಾಗಿದ್ದರೆಂದು ಕನ್ನಡ ಸಾಹಿತ್ಯ ಕ್ಷೇತ್ರದ ನವೋದಯಕ್ಕೆ ಕಾರಣರಾಗಿದ್ದ ಬಿಎಂ ಶ್ರೀಕಂಠಯ್ಯನವರು ಇದಕ್ಕೆ ಹೊರತಾಗಿರಲಿಲ್ಲವೆಂಬುದನ್ನು ಮುಚ್ಚು ಮರೆಯಿಲ್ಲದೆ ಹೇಳಿಬಿಡುತ್ತಾರೆ. ಇದಕ್ಕೆ ನಿದರ್ಶನವಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯ ಹೆಸರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಬದಲಾಯಿಸಿದ ಪ್ರಸಂಗವನ್ನು ಉಲ್ಲೇಖಿಸುತ್ತಾರೆ. ತಮ್ಮ ಪಾತ್ರವನ್ನು, ಸಂಘರ್ಷ ಸಾಧನೆಗಳನ್ನು ಅತಿಯಾಗಿ ಉದಾತ್ತೀಕರಿಸುವ ಪ್ರಲೋಭನೆಗೂ ಅವರು ಒಳಗಾಗಿರಲಿಲ್ಲ. ಅವರೇ ಈ ಮಾತನ್ನು ಆಡಿದ್ದಾರೆ: ನಾನು ಯಾವುದೊಂದು ಚಳುವಳಿಗೆ ಪೂರ್ಣವಾಗಿ ಅಂಟಿಕೊಂಡಿರುವುದಿಲ್ಲ. ಪ್ರೇರಕ ಶಕ್ತಿಯನ್ನು ಮಾತ್ರ ಕೊಟ್ಟು ಹಿಂದಕ್ಕೆ ಸರಿದು ನಿಂತು ಕೆಲಸ ಮಾಡುವುದು ನನ್ನ ಪದ್ಧತಿ. ಇತರರಿಂದ ಆ ವಿಷಯದಲ್ಲಿ ಕಾರ್ಯ ಮಾಡುವ ಮಹತ್ವಾಕಾಂಕ್ಷೆಯುಳ್ಳವರು ಮಹತ್ವಾಕಾಂಕ್ಷೆಯುಳ್ಳವರಿಗೆ ಆಸ್ಪದ ಉಂಟಾಗುವುದು ಅಂದರೆ ನಾನು ಯಾವಾಗಲೂ ಹಿಮ್ಮೇಳದಲ್ಲಿ ಇರುವವನೇ, ಮುಂದೆ ಬಂದು ಕುಣಿಯುವವನಲ್ಲ. ತಮ್ಮ ಜೀವನ ಸ್ಮೃತಿಗಳಲ್ಲಿ ಅವರು ಹೇಳಿರುವ ಎರಡು ಅಂಶಗಳು ಅವರ ವಿನಯ ಶ್ರೀಮಂತಿಕೆಯ ಪ್ರತೀಕವೇ ಆಗಿವೆ. ಮೊದಲನೆಯದು ಇದು: ಮಹಾತ್ಮರ ಅಚಲವಾದ ಧ್ಯೇಯ ನಿಷ್ಠೆಯು, ಅಖಂಡವಾದ ತಪಶ್ಚರ್ಯವು ಇಡೀ ದೇಶದ ಇತಿಹಾಸವನ್ನು ಹೊಸ ರೀತಿಯಲ್ಲಿ ಮಾರ್ಪಡಿಸುತ್ತದೆ. ಆದರೆ ಈ ತರಹದ ಯಾವ ಅಲೌಕಿಕ ಉಪರತಿಯನ್ನು, ಕ್ರಿಯಾಶಕ್ತಿಯನ್ನು ವಾಚಕರು ನನ್ನ ಜೀವನದಲ್ಲಿ ಕಾಣಲಾರರು. ನನ್ನ ಜೀವನವು ಭೋರ್ಗರೆದು ಹರಿಯುತ್ತಿರುವ ಪ್ರಚಂಡವಾದ ಹೊಳೆಯೂ ಅಲ್ಲ, ಮಂದವಾಗಿ ಶಾಂತವಾಗಿ ಹರಿಯುವ ಚಿಕ್ಕ ತೊರೆ. ಇನ್ನೊಂದು ಹೇಳಿಕೆ ಇನ್ನೂ ಮಹತ್ವಪೂರ್ಣವಾಗಿದೆ: ನಾನೇನು ವಿದ್ಯಾರಣ್ಯನಲ್ಲ, ಅಲೌಕಿಕ ಪುರುಷನಲ್ಲ, ವಿಲಕ್ಷಣ ಮುತ್ಸದ್ದಿ ಅಲ್ಲ, ಆಗರ್ಭ ಶ್ರೀಮಂತನಲ್ಲ, ಸಾದಾ ಮಧ್ಯಮ ವರ್ಗದ ಬುದ್ಧಿಯ ಮನುಷ್ಯ ನಾನು. ಜನರು ನನ್ನನ್ನು ಕಾರಣ ಪುರುಷನೆಂದು ತಿಳಿದಿರುವುದು ಪೂರ್ಣ ಸತ್ಯವಲ್ಲ. ನಿಜವಾಗಿ ಹೇಳಬೇಕೆಂದರೆ ನಾನು ಸಂಕಲ್ಪ ಮಾಡಿದ್ದು ಗುಡ್ಡದಷ್ಟು, ಸ್ವತಃ ನೆರವೇರಿಸಿದ್ದು ಸಣ್ಣ ಹರಳಿನಷ್ಟು. ಇಂಥ ವಿನಯಶೀಲ ಮಹಾ ಸಾಧಕರು ಎಂದೆಂದಿಗೂ ವಿರಳವೆ. ಕರ್ನಾಟಕ ಎಂಬುದೇನು ಬರೀ ಮಣ್ಣೆ, ಅದು ಮಂತ್ರಕಣ, ಶಕ್ತಿಕಣ ಎಂದು ಘೋಷಿಸಿದ ಕುವೆಂಪು ಅವರಂತೆಯೇ ಆಲೂರರು ಕರ್ನಾಟಕವೆಂಬ ಒಂದು ಶಬ್ದದಲ್ಲಿ ಎಂಥ ಮಾಂತ್ರಿಕ ಶಕ್ತಿ ತುಂಬಿರುತ್ತದೆ ಎಂದು ಉದ್ಘೋಷಿಸಿದ್ದು ಮಾತ್ರವಲ್ಲದೆ ಕನ್ನಡ ನಾಡಿನ ಸರ್ವತೋಮುಖವಾದ ಅಭ್ಯುದಯಕ್ಕೆ ನಾನು ಕನ್ನಡಿಗರೆಲ್ಲರೂ ಒಂದಾಗಿ ದುಡಿಯೋಣ, ಕನ್ನಡ ಮನ ಪವಿತ್ರ ಸೇವೆಯಿಂದ ಪುನೀತರಾಗೋಣ ಎಂದು ಕರೆ ನೀಡಿ ಉತ್ತೇಜಿಸಿದರು. ಹಾಗೆ ಮಾಡುವ ಮೂಲಕ ಕಠೋಪನಿಷತ್ತಿನ ಹಾಗೂ ವಿವೇಕಾನಂದರ ಮತ್ತು ಯೋಗಾನಂದರ ಹೇಳಿಕೆಯನ್ನ ಪ್ರಾಪ್ಯವರಾನ್ ನಿಬೋಧತಾ ಅಥವಾ ಸ್ಟಾಪ್ ನಾಟ್ ಅಂಟಿಲ್ ದಿ ಗೋಲ್ ಈಸ್ ರೀಚ್ಡ್ ಎಂಬ ಅಥವಾ ಸ್ಟಾಪ್ ನಾಟ್ ಅಂಟಿಲ್ ಯು ವೇಕಪ್ ಫ್ರಮ್ ದಿ ಡೀಪ್ ಸ್ಲಂಬರ್ ಎಂಬ ಮೂರನೆಯ ಕ್ರಿಯಾಭಾಗವನ್ನು ಕಾರ್ಯಾನ್ವಯಗೊಳಿಸಿದರು. ಅವರ ಸೇವೆ ಮತ್ತು ಸಾಧನೆಯನ್ನು ಗಮನಿಸಿಯೇ 1930 ನಡೆದ 16ನೆಯ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರನ್ನು ಆಯ್ದು ಗೌರವಿಸಲಾಗಿತ್ತು. ಬೆಂಗಳೂರಿನ ಆಲ್ಬರ್ಟ್ ವಿಕ್ಟರ್ ರಸ್ತೆಗೆ ಆಲೂರು ವೆಂಕಟರಾವ್ ರಸ್ತೆ ಎಂದು ಮರುನಾಮಕರಣ ಮಾಡಲಾಯಿತು. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಮರಣೋತ್ತರವಾಗಿ ಅವರ ಜೀವನ ಮತ್ತು ಸಾಧನೆಗಳನ್ನು ಕುರಿತಂತೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಸಾಕ್ಷ್ಯಚಿತ್ರಗಳನ್ನು ಹೊರತಂದಿದೆ.
ನವೆಂಬರ್ 1, 1956 ಕರ್ನಾಟಕ ರಾಜ್ಯೋದಯದ ಸಂದರ್ಭದಲ್ಲಿ ಅವರು ಹಂಪೆಗೆ ತೆರಳಿ ಅಲ್ಲಿನ ವಿರೂಪಾಕ್ಷ ದೇವಾಲಯದಲ್ಲಿನ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದಾಗ ಅವರನ್ನು ಕರ್ನಾಟಕದ ಪುರೋಹಿತರು ಎಂಬ ವಿಧಾನವನ್ನು ನೀಡಿ ಗೌರವಿಸಲಾಯಿತು. ಅಂದಿನಿಂದಲೂ ಅವರನ್ನು ಆ ಉಪಾಧಿಯಿಂದಲೇ ಹೆಸರಿಸಲಾಗುತ್ತಿದೆ. ಕೆ ಡಿ ಕುರ್ತಕೋಟಿಯವರು ಈ ಅಭಿಧಾನಕ್ಕೆ ಬದಲಾಗಿ ಕರ್ನಾಟಕ ಪಿತಾಮಹ ಎಂದು ಕರೆಯಬೇಕಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪಿತಾಮಹ ಎಂಬ ಶಬ್ದಕ್ಕೆ ಕುಲಪುರೋಹಿತ ಶಬ್ದಕ್ಕಿರುವ ಧ್ವನ್ಯರ್ಥ ಇಲ್ಲದೆ ಕೇವಲ ಪಾರಂಪರಿಕ ಘೋಷಣೆ ಮಾತ್ರ ಇರುವುದರಿಂದ ಕುಲಪುರೋಹಿತ ಎಂಬ ವಿಶೇಷಣವೇ ಅತ್ಯಂತ ಉಚಿತವಾಗಿದೆ. ಮುಂಬಯಿಯ ಭಾರತ ಜ್ಯೋತಿ ಪತ್ರಿಕೆಯಲ್ಲಿ ಪ್ರಕಟವಾದ ತಮ್ಮ ಇಂಗ್ಲಿಷ್ ಲೇಖನದಲ್ಲಿ ಶ್ರೀಧರ್ ತೇಲ್ಕರ್ ಅವರು ಆಲೂರರ ಸಾಧನೆಯನ್ನು ಹೀಗೆ ಗುರುತಿಸಿದ್ದಾರೆ. ಸುಳಿದಾಡುವ ಗಡ್ಡ ಹಾಗೂ ಮೃದುವಾದ ಕೋಮಲ ನಯನಗಳ ಕರ್ನಾಟಕದ ಈ ಹಿರಿಯಜ್ಜನನ್ನು ಪ್ರೀತಿಯಿಂದ ಕನ್ನಡದ ಕುಲಪುರೋಹಿತರು ಎಂದೇ ಕರೆಯಲಾಗಿದೆ. ಏಕೆಂದರೆ ಕರ್ನಾಟಕದಲ್ಲಿನ ಎಲ್ಲ ಸಾಮಾಜಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಭಿಯಾನಗಳನ್ನು ಆರಂಭಿಸಿದವರು ಇವರೇ. 45 ವರ್ಷಗಳ ಹಿಂದೆ ಕರ್ನಾಟಕದ ಏಕೀಕರಣದ ಅಭಿಯಾನವನ್ನು ಆರಂಭಿಸಿದವರು ಇವರೇ. ಇಂದಿಗೂ ಯಾವುದು ತಮ್ಮ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದಿತೋ, ಯಾವುದಕ್ಕಾಗಿ ತಮ್ಮ ಇಡೀ ಬದುಕನ್ನೇ ತ್ಯಾಗ ಮಾಡಿದ್ದರೋ ಆ ಧ್ಯೇಯವು ಇದೇ ಆಗಿದ್ದು ಅದಕ್ಕಾಗಿ ಇಂದು ಅವರು ಸದ್ದಿಲ್ಲದೆ ಕಾರ್ಯವೆಸಗುತ್ತಿದ್ದಾರೆ. ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಕರ್ನಾಟಕ ವಿತ್ ಎ ಫ್ಲೋಯಿಂಗ್ ಬಿಯರ್ಡ್ ಅಂಡ್ ಸಾಫ್ಟ್ ಟೆಂಡರ್ ಐಸ್ ಈಸ್ ಅಫೆಕ್ಷನೇಟ್ಲಿ ಕಾಲ್ಡ್ ಕರ್ನಾಟಕ ಕುಲ ಪುರೋಹಿತ. ಫಾರ್ ಇಟ್ ಈಸ್ ದಿಸ್ ಮ್ಯಾನ್ ಹೂ ಸ್ಟಾರ್ಟೆಡ್ ಆಲ್ ಮೂಮೆಂಟ್ಸ್ ಸೋಷಿಯಲ್, ಪೊಲಿಟಿಕಲ್ ಅಂಡ್ ಕಲ್ಚರಲ್ ಇನ್ ಕರ್ನಾಟಕ. ಅಂಡ್ ಇಟ್ ಈಸ್ ದಿಸ್ ಮ್ಯಾನ್ ಆಲ್ಸೋ ಹೂ ಫಸ್ಟ್ ಸ್ಟಾರ್ಟೆಡ್ ದಿ ಮೂಮೆಂಟ್ ಫಾರ್ ಕರ್ನಾಟಕ ಯೂನಿಫಿಕೇಶನ್ ನಿಯರ್ಲಿ 45 ಇಯರ್ಸ್ ಎಗೋ. ಅಂಡ್ ಈವನ್ ಟುಡೇ ಹೀ ಸೈಲೆಂಟ್ಲಿ ವರ್ಕ್ಸ್ ಫಾರ್ ದಿ ಕಾಸ್ ವಿಚ್ ಈಸ್ ಡಿಯರೆಸ್ಟ್ ಟು ಹಿಮ್ ಅಂಡ್ ಫಾರ್ ವಿಚ್ ಹಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಹಿಸ್ ಹೋಲ್ ಲೈಫ್. ಇದು ಅವರಿಗೆ ಸಲ್ಲಿಸಲಾಗಿರುವ ಗೌರವಪೂರ್ವ ಕಾಣಿಕೆಯೇ ಆಗಿದೆ. ನಾಹಂ ಕರ್ತ ಹರಿಹಿ ಕರ್ತ ತತ್ ಪೂಜಾ ಕರ್ಮಂ ಅಖಿಲಂ. ನಾನು ಕರ್ತನಲ್ಲ, ಹರಿಯೇ ಕರ್ತೃ, ನಾನು ಮಾಡುವುದೆಲ್ಲವೂ ಆ ಪೂಜಾ ಕರ್ಮವೇ ಎಂಬ ತಮ್ಮ ಧರ್ಮತತ್ವವನ್ನೇ ಬಾಳಿನ ಧ್ಯೇಯವಾದ ಕರ್ನಾಟಕತ್ವಕ್ಕೂ ಅನ್ವಯಿಸಿ ಇಡೀ ಜೀವಮಾನವನ್ನೇ ಅದಕ್ಕಾಗಿ ಮುಡಿಪಿಟ್ಟ ಆಲೂರು ವೆಂಕಟರಾಯರು ಕಾಲವನ್ನು ಮೆಟ್ಟಿ ನಿಂತ ಟವರಿಂಗ್ ಓವರ್ ಟೈಮ್ಸ್ ಮಹನೀಯರು. ನಮಸ್ಕಾರ. ಇಲ್ಲಿಯವರೆಗೆ ತಾವು ಆಲೂರು ವೆಂಕಟರಾಯರ ಉಪನ್ಯಾಸ ಸರಣಿ ವೆಬಿನಾರ್ ಕಾರ್ಯಕ್ರಮದಲ್ಲಿ ಮೈಸೂರಿನ ಹಿರಿಯ ವಿದ್ವಾಂಸರು, ಅತಿ ಮೇಧಾವಿ ಆದಂಥ ಪ್ರಧಾನ ಗುರುದತ್ ಅವರ ಭಾಷಣವನ್ನು ಆಲಿಸಿದಿರಿ. ಅವರು ಆಲೂರು ವೆಂಕಟರಾಯರ ಬಗ್ಗೆ ಅತೀ ಮೇರು ಸದೃಶ ಒಂದು ಅಭಿಪ್ರಾಯ ಹೊಂದಿದಂಥ ವ್ಯಕ್ತಿಗಳು. ಅವರು ಬಂದು ಆಲೂರು ವೆಂಕಟರಾಯರಿಗೆ ತಮ್ಮ ನಮನಗಳನ್ನು ಸಲ್ಲಿಸಿದ್ದಕ್ಕೆ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಟ್ರಸ್ಟ್ ವತಿಯಿಂದ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಕ್ಲಾಸಿಕ್ ಟ್ಯುಟೋರಿಯಲ್ಸ್ ಅವರ ವತಿಯಿಂದ ಕೂಡ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆಲಿಸಿದ ತಮ್ಮೆಲ್ಲ ಈ ಒಂದು ವೆಬಿನಾರ್ ಸರಣಿ ಉಪನ್ಯಾಸ ಕೇಳಿದಂಥ ತಮ್ಮೆಲ್ಲರಿಗೂ ವೈಯಕ್ತಿಕ ನೆಲೆಯಲ್ಲಿ ಟ್ರಸ್ಟ್ ವತಿಯಿಂದ ಸಮಸ್ತರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು.